ಅಭಿಮಾನಿ ಅನ್ನದಾತರಾದ ಪ್ರಿಯ ಶ್ರೋತೃ ಬಾಂಧವರಿಗೆ ನಿಮ್ಮ ಹಿರಿಮೆಯ ಹಿರಣ್ಣಯ್ಯ ಮಿತ್ರ ಮಂಡಳಿ ಭಕ್ತಿ ಪುರಸ್ಸರವಾಗಿ ಅರ್ಪಿಸುತ್ತಿರುವ ನಾಟಕ ನಡುಬೀದಿ ನಾರಾಯಣ. ಇದು ಎರಡು ಧ್ವನಿಮುದ್ರಿಕೆಯ ಭಾಗಗಳಾಗಿ ನಿಮ್ಮ ಕೈ ಸೇರಿಸುತ್ತಿರುವ ಅಶ್ವಿನಿ ಲೈವ್ ಕ್ಯಾಸೆಟ್ ಬೆಂಗಳೂರು ಇವರನ್ನು ಹಾಗೂ ನಿಮ್ಮ ಸೇವಾಕಾಂಕ್ಷಿಗಳಾದ ನಮ್ಮೆಲ್ಲರನ್ನೂ ಹರಸಬೇಕಾಗಿ ಕೃಪೆ ಇಡಬೇಕಾಗಿ ಬೇಡುತ್ತೇವೆ. ನಮ್ಮ ನಿಮಗೆಲ್ಲ ನಾರಾಯಣ ಎಷ್ಟು ಪೂಜನೀಯನೋ ನಡುಬೀದಿಯೂ ಅಷ್ಟೇ ಶ್ರೇಷ್ಠಮಯ. ಕೆಲವೊಮ್ಮೆ ನಡುಬೀದಿ ನಾರಾಯಣಗಿಂತಲೂ ಪುನೀತವೆಂದರೂ ತಪ್ಪಾಗಲಾರದು. ನಾಲ್ಕು ಗೋಡೆಗಳ ನಡುವೆ ನಾವು ಕಲಿಯುವುದು ನಮಗಾಗಿ, ನಮ್ಮ ಅನ್ನಕ್ಕಾಗಿ ಅಷ್ಟೇ. ಆದರೆ ನಡುಬೀದಿಯಲ್ಲಿ ನಿಂತ ನರ ಅಲ್ಲಿ ನಿಂತು ನೋಡಿ ಕಲಿಯುವ ಕ್ಷಣ ಕ್ಷಣದ ಅನುಭವ ಆ ನರನನ್ನು ನಾರಾಯಣನನ್ನಾಗಿಯೇ ಪರಿವರ್ತಿಸಬಹುದಾದಷ್ಟು ಬಲಿಷ್ಠ. ಈ ದೆಸೆಯಲ್ಲಿ ಕತ್ತು ಕೆಳಗೆ ಹಾಕಿ ನಡೆಯುವವನಿಗೆ ಕಾಣುವುದು ಅವನ ಕಾಲುಗಳು ಅದಷ್ಟೇ. ಆದರೆ ಕತ್ತೆತ್ತಿ ಸುತ್ತಲೂ ಕಾಣುವ ಕಣ ಕಣಗಳನ್ನು ಕ್ಷಣ ಕ್ಷಣಗಳನ್ನು ನೋಡುತ್ತಾ ನಡೆಯುವವನಿಗೆ ಕಾಣುವುದೇ ಜಗದ್ದಿವ್ಯ ದರ್ಶನ. ಅದರಿಂದ ಕಲಿಯುವುದೇ ಸಮ್ಯಕ್ ಜ್ಞಾನ. ಆಗಲೇ ಅವನ ಜನ್ಮ ಸಾರ್ಥಕ್ಯ. ಈ ಹಾದಿಯಲ್ಲಿ ನಮ್ಮೆಲ್ಲರ ಪ್ರಯತ್ನಶೀಲತೆಯೇ ಈ ಕೊಡುಗೆ. ತಮಗೆ ಉಪಯುಕ್ತವಾದಲ್ಲಿ ನಮ್ಮ ಶ್ರಮ ಸಾರ್ಥಕ. ದಣಿವು ಧನ್ಯ. ನಡುಬೀದಿಯಲ್ಲಿ ನಿಂತವನೆಂದು ನಿಕೃಷ್ಟತೆಯಿಂದ ನೋಡಿ ನಿರಾಕರಿಸುವುದಕ್ಕಿಂತ ನಿಂತು ನೋಡಿದರೆ, ಅವನೊಡಗೂಡಿ ಒಡನಾಡಿದರೆ, ಅವನೊಡನೆ ಒಡನಾಡಿ ಬೆರೆತರೆ, ಅದೂ ಒಂದು ಭವ್ಯ ಭಗವದ್ಗೀತೆಯೇ ಆದೀತು. ಈ ಸಂದೇಶವೇ ನಮ್ಮ ನಾಟಕ ನಡುಬೀದಿ ನಾರಾಯಣ. ಕೇಳಿ ನಡುಬೀದಿ ನಾರಾಯಣ. ನಡುಬೀದಿ ನಾರಾಯಣ ಬಾಳ ನುಡಿಯಾಗುವ ಸತ್ಯ ಪಾರಾಯಣ, ನಡುಬೀದಿ ನಾರಾಯಣ ಬಾಳ ನುಡಿಯಾಗುವ ಸತ್ಯ ಪಾರಾಯಣ. ಅಡಿಯಿಡುತ್ತ ಮಾಡಿದರೆ ಸಂಶೋಧನ, ನುಡಿಯಲ್ಲೇ ನೀಗುವೆಯೋ ಸಂವೇದನ. ಅಡಿಯಿಡುತ್ತ ಮಾಡಿದರೆ ಸಂಶೋಧನ, ನುಡಿಯಲ್ಲೇ ನೀಗುವೆಯೋ ಸಂವೇದನ. ನಿಜ ಸಂವೇದನ ಸ್ಥಿರವೆಂದು ಮಾಡುವರು ಬರಿದೆಲ್ಲ, ಸಿರಿ ಒಂದೇ ಸ್ಥಿರವೆಂದು ಮಾಡುವರು ಬರಿದೆಲ್ಲ, ಸ್ಥಿರವಿಲ್ಲಿ ತಾವೆಂದು ತಿಳಿದವರೇ ಅವರೆಲ್ಲ. ಮರತಿಹರೇ ಮರೆಯಾದ ಅವರವರ ಹಿರಿತೆಲ್ಲ, ಮರತಿಹರೇ ಮರೆಯಾದ ಅವರವರ ಹಿರಿತೆಲ್ಲ, ಅರಿತಿರಲು ಬರಬೇಕು ನಡುಬೀದಿಗೆಲ್ಲ. ಅವರು ಬರಲೇಬೇಕು ನಡುಬೀದಿಗೆಲ್ಲ. ಸುಬ್ಬಾ, ಲೇ ಸುಬ್ಬಾ. ಏನು ಅಂದ್ರೆ ಸುಬ್ಬಾ, ಮೂರು ಏಕಾದಶಿ, ಐದು ಗುರುವಾರ, ಒಟ್ಟು ಎಂಟು ದಿನ ತಿಂಗಳಲ್ಲಿ ಕಳೆದು 23 ದಿವಸಕ್ಕೆ ಆಗುವಷ್ಟು ಉಪ್ಪು, ಹುಳಿ, ಬೇಳೆ, ಹುಣಸೆ ಹಣ್ಣು, ಅಕ್ಕಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಮೇಲಾಗಿ 100 ಗ್ರಾಂ ಮೆಣಸಿನ ಪುಡಿ ತೆಗೆದಿಟ್ಟಿದ್ದೀನಿ, ಸಾಕು ತಾನೇ? ಅಯ್ಯೋ ಅಯ್ಯೋ, 100 ಗ್ರಾಮು? ಯಾಕಂದ್ರೆ ನೀವು ಖಾರ ತಿನ್ನೋದಿಲ್ಲ, ವಯಸ್ಸಾಯ್ತು, ನೀವು ತಿನ್ನೋಲ್ಲ ಅಂತ ನಾನು ತಿನ್ನೋಲ್ಲ. ಇನ್ನು ನನ್ನ ಮಗನು ಖಾರ ಅಂದರೆ ಸಾಕು, ಕಾಲರ ಬಂದವ್ರ ಹಾಗೆ ಆಡ್ತಾನೆ. ಇನ್ನು ತೀರ್ಥರೂಪು, ಅವನು ಖಾರ ಮುಟ್ಟೋ ಹಾಗಿಲ್ಲ, ಅವನಿಗೆ ಅದೆಂಥದೋ ಕಾಯಿಲೆ ಅಂತಲ್ರಿ. ಅವನಿಗೆ ಯಾವ ಕಾಯಿಲೆನೇ? ಹಳಸ್ಲೂರು ಅಂತ್ರಿ. ಹಳಸ್ಲೂರು ನಿನ್ನ ತವ್ರ ಮನೆ ಒಳತೂರು, ಅದು ಹಳಸೂರು ಅಂದರೆ ಈ ಕರುಳಲ್ಲಿ ಹುಣ್ಣು ಬರುತ್ತೆ. ಹ್ಞೂ ಹ್ಞೂ, ಅದೇ ಖಾರ ತಿನ್ನೋ ಹಾಗೇ ಇಲ್ಲ ಅವನು. ಅಂಥದ್ರಲ್ಲಿ 100 ಗ್ರಾಮ್ ಮೆಣಸಿನ ಪುಡಿ ತಿಂಗಳಿಗೆ, ಯಾಕಂದರೆ 10 ಗ್ರಾಮ್ ಇದ್ರೆ ಸಾಲದೆ. ಸರಿ, ನೀವು ಅರ್ಧ ತುಂಬಿಸಿರೋ ದವಸ ಧಾನ್ಯದಲ್ಲಿ ಆ ತೀರ್ಥರೂಪನು ಸೇರಿಸಿತಾನೆ? ತೀರ್ಥರೂಪನ್ನು ಸೇರಿಸಿದ್ದೀನಿ, ಅವನು ತೀರ್ಥರೂಪನ್ನು ಸೇರಿಸಿ ಅಳೆದಿರೋದು. ನೀವೇನೋ ಹಾಗಂತೀರಾ, ಅವನು ಊಟ ಕೂತಾಗ ಏನು ಮಾಡ್ತಾನೆ ಗೊತ್ತೇ? ಇನ್ನೂ ಸ್ವಲ್ಪ ಹಾಕ್ರಮ್ಮ, ಇನ್ನೂ ಸ್ವಲ್ಪ ಹಾಕ್ರಮ್ಮ ಅಂತ ಕೇಳಿ ಕೇಳಿ ಹಾಕಿಸ್ಕೋತಾನ್ರಿ. ನಾನು ಹಾಕದಿದ್ರೆ ಕೈಯೇ ಹಾಕಿಬಿಡ್ತಾನೆ. ಹೌದೇ? ಅದಕ್ಕೆ ನಾನೇನು ಮಾಡ್ತೇನೆ ಗೊತ್ತೇ? ನಮ್ದೆಲ್ಲ ಊಟ ಆದಮೇಲೆ
ಅನ್ನ, ಹುಳಿ, ಸಾರು, ಮಜ್ಜಿಗೆ ಎಲ್ಲ ಸೇರಿಸಿ ಒಂದು ತಾಮ್ರದ ಪಂಚಪಾತ್ರೆಯಲ್ಲಿ ಮುಚ್ಚಿಟ್ಟು ಬಿಡ್ತೀನಿ, ಮುಂಡೆ ತಿಂದು ಸಾಯ್ಲಿ ಅಂತ. ಅದನ್ನೂ ತಿಂದು ಬದುಕಿದೆಯಲ್ಲೇ ಮುಂಡೆದು. ಅದ್ ಸರಿ, ಅವನ್ ಯಾಕೆ ಇಟ್ಕೊಂಡಿದ್ದೀರಿ? ನಾನೆಲ್ಲಿ ಇಟ್ಕೊಂಡಿದ್ದೀನಿ, ಅವನೇ ಬಂದು ಬಡ್ಕೊಂಡ. ಅವನ ಹರಕು ಬಟ್ಟೆ ಮುರುಕು ಛತ್ರಿ ನೋಡಿ ಪರವಾಗಿಲ್ಲ, ಬಕ್ರ ಒಂದು ಬಂದಿದೆ, ಇರ್ಲಿ ದುಡಿಸ್ಕೊಳ್ಳ ಅಂತ ಸೇರಿಸ್ಕೊಂಡೆ. ನಂದು 108 ವ್ಯವಹಾರ ನೋಡು, ನನಗು ವಯಸ್ಸಾಯ್ತು. ಅದ್ ನೀವು ನನಗೆ ಹೇಳಬೇಕೆ? ಇರ್ಲಿ ಅಂತ ಇಟ್ಕೊಂಡೆ. ಅವನಿಗೆ ನಾನು ಹಾಕಿರೋ ಸಂಬಳವಾದ ಎಷ್ಟು? 30 ದಿನಕ್ಕೆ 10 ರೂಪಾಯಿ, ದಿನಕ್ಕೆ 18 ಗಂಟೆ ಕೆಲಸ. ಮೆತ್ತಗೆ ಮಾತಾಡಿ, ಮುಂಡೇದಕ್ಕೆ ಕದ್ದು ಕೇಳಿಸ್ಕೊಳ್ಳೋ ಚಟ ಇಲ್ಲೇ ಇಲ್ಲಾದ್ರೆ ಇದ್ದಗಿದ್ದಾನೋ? ಅವನೆಲ್ಲಿದ್ದಾನೇ ಕೇಳಿಸ್ಕೊಳ್ಳೋದಕ್ಕೆ? ನಾನು ಬೀಗ ಕುಬೇರಪ್ಪ, ನಮಗೆ ವರದಕ್ಷಿಣೆ ಬಾಕಿ 1,500 ರೂಪಾಯಿ ಕೊಡಬೇಡ್ವೇನೆ, ಅದನ್ನು ವಸೂಲಿ ಮಾಡ್ಕೊಂಡು ಬಾರು ಅಂತ ಕಳಿಸಿದ್ದೀನಿ. ವಸೂಲು ಮಾಡಿದ ಹಾಗೇನೆ, ನೀವೇ ಅವನ ಮನೆ ಬಾಗಿಲಿಗೆ 60 ಸಲ ಅಲ್ದಾಡಿದ್ರಿ, ಆಗಲೇ 6 ಪೈಸೆ ಕೊಡದೇ ಇದ್ದವನು ಇವನು ಹೋದ ಕೂಡಲೇ ತಗೊಂಡು ಹೋಗೋಣ ಅಂತ ಕೊಟ್ಟು ಬಿಡ್ತಾನೇನೋ. ಇದು ಕೊನೇ ಸಲ, ಕೊಡದೇ ಕಳಿಸ್ದ ಇಲ್ವೇ ಅವನ ಮಗಳು, ಅವಳನ್ನು ಒದ್ದು ಕಳಿಸಿದ್ರೆ ತಾನೇ ತಂದು ಕೊಡ್ತಾನೆ. ಹ್ಞೂ, ಇನ್ನು ಹಾಗೆ ಮಾಡಿ, ಮೂಗು ಹಿಡಿದ್ರೆ ಬಾಯಿ ತಾನೇ ಬಿಡುತ್ತಂತೆ, ಅಂದಹಾಗೆ ಅವಳನ್ನು ಹೊರಗಟ್ಟಿಬಿಟ್ರೆ ಸಾಕು, ಬಾಕಿ ತಾನೇ ಬಂದುಬಿಡುತ್ತೆ. ಬರಲಿ ಸುಮ್ಮನಿರೋ ತೀರ್ಥರೂಪೋ. ಅಗೋ ನೋಡಿ ಬಂದ, ದೆವ್ವ ಅನ್ನೋ ಹೊತ್ತಿಗೆ ಅವ್ವ ಅಂದ ಹಾಗೆ ಬಂದ. ತೆಗೀರಿ ಯಾತ್ರ. ಹಲ್ಕ ನನ್ನ ಮಗ, ಬೇವರ್ಸಿ ನನ್ನ ಮಗ, ಲುಚ್ಚ ನನ್ನ ಮಗ, ಕಳ್ಳನ ಮಗ, ಮುಂಡೆ ಮಗ, ಪಾಪುಣ್ಯ ಮಗ, ಹುಚ್ಚುಮುಂಡೆ ಮಗ, ನಾಯಿ ನನ್ನ ಮಗ, ಜೂಲ್ ನನ್ನ ಮಗ, ಕಂತ್ರಿ ನನ್ನ ಮಗ, ಕಂತ್ರಿ ಜೂಲ್ ನನ್ನ ಮಗ, ಬೇವರ್ಸಿ ನನ್ನ ಮಗ, ನನ್ನ ಮಗ. ಯಾರಯ್ಯ ಅವನೇ? ಆ ನಿಮ್ ಬೀಗ ಕುಬೇರಪ್ಪ. ಯಾವನ್ರಿ ಹೆಸರಿಟ್ಟ ಅವನಿಗೆ? ಕುಬೇರಪ್ಪ ಅಂತೆ, ಕುಬೇರಪ್ಪ. ಐಸ್ಕಾಂಡಿ ಚಿಪ್ಪಕ್ಕೆ 5 ಪೈಸ ಅಲ್ಲ ಮುಂಡೆ ಮಗನ ಹತ್ರ, ಕುಬೇರಪ್ಪನಂತೆ. ಅಲ್ಲ ರೀ, ಅವನಿಗೆ ಹೋಗ್ತೇನು, ನನಗೆ ಹೋಗ್ತೇನು, ಅವನ ಮನೆ ಬಳಿ ನಾನು ಹೋಗೋಣ ಅಂದ್ರೇನು? ತಾವು ನನಗೆ ಯಜಮಾನರು, ಅನ್ನ ಹಾಕೋ ಧಣಿಗಳು, ಅದರಲ್ಲೂ ಅಪರೂಪಕ್ಕೆ ಅನ್ನ ಹಾಕೋರು. ನೀವು ಕಳಿಸಿದ್ರಲ್ಲ ಅಂತ ನಾನು ಅವನ ಮನೆ ಬಾಗಿಲಿಗೆ ಹೋಗಿ 1,500 ಬಾಕಿ ನಿಂತಿದೆಯಲ್ಲ ಕೊಡೆ ಅಂತ ಕೇಳಿದರೆ ಏನ್ರಿ ಆ ಮನುಷ್ಯ ಬಾಯಿ ಬಂದಾಗೆಲ್ಲ ಬೈತಾನೆ? ಶುದ್ಧ ಹಲ್ಕ ಮಾತುಗಳು ಬೈತಾನೆ? ಹಲ್ಕ ಮಾತುಗಳೇ? ಏನಂದ? ಏನಂದ? ಅಮ್ಮ ಅಕ್ಕ ಅಂದ. ಏನಂದ ಅಂತ ಕೇಳ್ತಾರೆ. ಏನು ಎಮ್ ಎಸ್ ಸುಬ್ಬಲಕ್ಷ್ಮಿ ಸಂಗೀತ ಬಂದೋರ್ ಅಂದ. ಅಲ್ಲ ಅಸೆಂಬ್ಲಿಲಿ ಆಡ್ಬೇಕಾದ ಮಾತು ಸುಳ ಮಗ ನನಗಾಡ್ತಾನೆ ಅವನು. ನಾನು ಕೇಳೋವರೆಗೂ ಕೇಳಿದೆ. ನಾನಂದೆ, ಯಾಕಯ್ಯ ಬೈತೀಯ, ಯಾಕೆ ಬೈತೀಯ, ಅಂತ ಹಲ್ಕ ಮಾತುಗಳೆಲ್ಲ ಯಾಕೆ ಬೈತೀಯ, ಪೋಲ್ ಪೋಲಿ ಮಾತೆಲ್ಲ ಯಾಕೆ ಬೈತೀಯ? ಬಂದಿರೋದು ಯಜಮಾನ್ರಲ್ಲಪ್ಪ, ನಾನು ಅಂದ್ಮೇಲೆ ಸುಮ್ಮನಾದ. ಅಲ್ಲಿ ಹೇಳ್ತಾನೆ, ಗುಂಡು ಹೊಡೆದಾಗ ಹೇಳ್ತಾನೆ, 5,000 ರೂಪಾಯಿ ವರದಕ್ಷಿಣೆ ಮಾತಾಡ್ದೆ ಕಣೋ ಕಣೋ ಕಾಬಿಡಿ ಹಣ್ಣು, ಅದರಲ್ಲಿ ಮದುವೆಲಿ 1,500 ರೂಪಾಯಿ ತಂದು ಬಿಸಾಕಿಲ್ವೇನು? ಏನೋ ಏ ಬಿಡಿ ಇನ್ನು, ಇನ್ನು 1,500 ರೂಪಾಯಿ ಬಾಕಿಗೆ ಅವನು ನನ್ನ ಹತ್ರ ಆಂಟಿಮೆಂಟ್ ಪತ್ರ ಬರೆಸ್ಕೊಂಡು ಆ ಮುದುಕ ಮುದುಕ ಅಂದ್ಬಿಟ್ನೇನಯ್ಯ. ಹ್ಞೂ ನೋಡಿದಾನೆ ಅಂದ. 1,500 ರೂಪಾಯಿಗೆ ಆಂಟಿಮೆಂಟ್ ಪತ್ರ ಬರೆಸ್ಕೊಂಡು ರುಜು ಹಾಕಿಸ್ಕೊಂಡು ಹೇಳ್ತಾನೆ, ಅವನ ಮಗನ ಕೈಲಿ ನನ್ನ ಮಗಳಿಗೆ ತಾಳಿ ಕಟ್ಸಿದ್ದು, ಆಂಟಿಮೆಂಟ್ ಪತ್ರನ ಇಟ್ಕೊಂಡು ಆ ಗಂಡ ಹೆಂಡತಿ ಉಪ್ಪು ಹುಳಿಯ ಖಾರ ಹಾಕೊಂಡು ನೆಕ್ಕಲಿ, ನಾ ಕೊಡೋದಿಲ್ಲ ಅಂದ. ಕೊಡೋದಿಲ್ಲ ಅಂತ ಸಲೀಸಾಗಿ ಹೇಳೇ ಬಿಟ್ಟನೆ. ಹೀಗೆ ಶುದ್ಧವಾದ ಕನ್ನಡದಲ್ಲಿ ಹೇಳ್ದ. ಏನು ಕೊಡದಿದ್ರು ಹೋಗ್ಬಿಡ್ತಾ ಅಲ್ವೇ? ಅಲ್ಲ ಕೊಡದಿದ್ರು ಹೋಗುತ್ತೇನ್ರಿ? ಹಾ, ಹೇಗೆ ಹೋಗುತ್ತೆ? ಆಂಟಿಮೆಂಟ್ ಪತ್ರ ಇಲ್ಲ, ಇದೆ, ಕಾನೂನು ಇಲ್ಲ, ಇದೆ, ಕೋರ್ಟ್ ಇಲ್ಲ, ಇದೆ, ಜವಾನ ಇಲ್ಲ, ಇದಾನೆ, ಅಮೀನ ಇಲ್ಲ, ಇದಾರೆ, ಪೊಲೀಸ್ ಇಲ್ಲ, ಇದೆ, ಏನಿಲ್ಲ ನಮ್ಮ ರಾಷ್ಟ್ರದಲ್ಲಿ. ಮತ್ತೆ ಅನ್ನ ಒಂದು ಬಿಟ್ಟು ಕೊಡಿ ಆಂಟಿಮೆಂಟ್ ಪತ್ರ, ನನ್ನ ಕೈಲಿ ಕೊಡಿ. ಕೊಟ್ರೆ ತಗೊಂಡೋಗಿ ದಾವಾ ಜಡಾಯಿಸ್ತೀನಿ. ದಾವಾ ಮಾಡ್ತೀಯ? 10 ಜನ ಲಾಯರ್ ಇಡ್ತೀನಿ. 10 ಜನ ಲಾಯರ್? ನಿಮ್ದು 10,000 ರೂಪಾಯಿ ಖರ್ಚಾಗಲ್ದಾಕೆ ಆ 1,500 ವಸೂಲಿ ಮಾಡಿದ್ರಿ ಕೇಳಿ. ಪುಗ್ಸಟ್ಟೆ ಅಲ್ಲ ಅದು, ನಾನೇ ಹಗಲೊತ್ತೆ ಜಪ್ತಿ ಮಾಡಿಸ್ತೀನಿ. ವಾರಂಟ್ ಹೊರಡಿಸಿ ಆ ನನ್ನ ಮಗನ ಮನೇನ. ಹಗಲೊತ್ತಿನಲ್ಲೇ ಜಪ್ತಿ ಮಾಡಿಸ್ತೀಯ? ನಾನೇ ಮುದ್ದಾವ ನಿಂತು ಮಾಡಿಸ್ತೀನಿ. ಏನು ಸಿಗುತ್ತೆ? ಅದು ನಿಜವೇ. ಏನು ಸಿಗುತ್ತೆ? ಪ್ಯೂರ್ ಕನ್ನಡಿನ ಮನೆ, ಎ ಕೆ ಸುಬ್ಬಯ್ಯನ ಮನೆ, 4 MCR ಕ್ಯಾಲೆಂಡರ್ ಸಿಗುತ್ತೆ. ಇನ್ನೇನು ಸಿಗುತ್ತೆ? ಹಾ, ಇವಾಗ ಏನು ಮಾಡೋದು? ಅದಕ್ಕೂ ಉಪಾಯ ಇದೆ ಕಣಯ್ಯ. ಅಲ್ವೇ? ಹಾ. ಏನು ಇಲ್ಲಿಲ್ವೇ ಇವಳು? ಯಾರು ನಿಮ್ಮ ಹೆಂಡತಿ? ನಾನು ಸೊಸೆ. ನನಗೇನ್ರಿ ಗೊತ್ತು ದರಿದ್ರ, ನೀವು ಸೊಸೆನೂ ಇವಳು ಅನ್ನೋಕೆ ಶುರು ಮಾಡಿದ್ದೀರಿ ಅಂತ ಪೀಡೆ. ಇವಳನ್ನ ಅವರ ಅಪ್ಪನ ಮನೆಗೆ ಓಡಿಸೋದು, ನನ್ನ ಮಗನಿಗೆ 2ನೇ ಮದುವೆ ಮಾಡೋದು. ಯಾರಿಗೆ? ನನ್ನ ಮಗನಿಗೆ. ನಿಮ್ಮ ಮಗನಿಗೆ 2ನೇ ಮದುವೆ?
ನಿಮ್ಮಗ ಎರಡನೇ ಮದುವೆಗೆ ತಡೆಯಲ್ಲ. ಮುಂಡೇದು ಮೊದಲನೇದಕ್ಕೆ ಔಟು, ನೆಲ ಕಚ್ಚಿಬಿಟ್ಟಿದೆ. ನಿಮ್ಮ ಮಗನ ಮೇಲೆ ಅವೆಲ್ಲ ರಿಸ್ಕ್ ಮಾಡಬೇಡಿ, ಠೇವಣಿ ಠೇವಣಿ ಕಳ್ಕೊಂಡ್ಬಿಡ್ತೀರಿ. ನಿಮ್ಮ ಮಗ ಎರಡನೇ ಮದುವೆಗೆ ಒಪ್ಪೋದಿಲ್ಲ. ಅವರಪ್ಪ ಒಪ್ತಾನೆ. ಯಾರು ಅವರಪ್ಪ? ಆ ಸೂಳೆ ಮಗನ ಸುದ್ದಿ ನನಗೆ ಹೇಳಬೇಡಿ. ಅವರಪ್ಪ ದೇವರಂಥ ಮನುಷ್ಯ, ಬಂಗಾರದಂಥ ಮನುಷ್ಯ. ವರದಕ್ಷಿಣೆ ಬರುತ್ತೆ ಅಂದರೆ ಮುಂಡೆ ಮಗ ಒಟ್ಟಿಗೆ ಒಂಬತ್ತು ಮದುವೆಗೆ ಒಪ್ತಾನೆ. ಆದ್ರೆ ಈ ಮದುವೆ ಆಗಬೇಕಾಗಿರೋರು ನಿಮ್ಮ ಮಗ, ಅವ್ರ ಒಪ್ಪದೆ ಹೇಗೆ ಮಾಡ್ತೀರಿ? ನನ್ನ ಮಗನ್ನ ನೀನು ಏನಂತ ತಿಳ್ಕೊಂಡಿದ್ದೀಯ? ಯಾರು ನನ್ನ ಮಗನ್ನ? ಏನ್ ಗಂಡ್ಸು ಅಂತ ತಿಳ್ಕೊಂಡಿದ್ದೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ನನ್ನ ಮಗ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಆ ತ್ರೇತಾ ಯುಗದ ಶ್ರೀರಾಮಚಂದ್ರನಿಗಿಂತಲೂ 3 ಬಸ್ ಸ್ಟಾಪ್ ಮುಂದಿದ್ದಾನೆ ಕಣಯ್ಯ. ಬಡ್ಕಳಿ ನಿಮಗೆ, ಆ ಶ್ರೀರಾಮಚಂದ್ರನೇ ತ್ರೇತಾ ಯುಗದಲ್ಲಿ ಯಾವುದೋ ಕೆಲಸಕ್ಕೆ ಅಂತ ಹೊರಟವನು ಜರ್ನಿ ಕಂಟಿನ್ಯೂ ಮಾಡಿ ಜನಕನಾಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಲ್ಲು ಬಾಣ ಎಲ್ಲ ಮುರಿದು ಸೀತೆ ಕೈಯಲ್ಲಿ ಹಾರ ಹಾಕಿಸ್ಕೊಂಡು ಸೆಕೆಂಡ್ ಶೋ ನೋಡ್ಕೊಂಬಂದ ಮೇಲೆ ಅವ್ರ ಅಪ್ಪಂಗೆ ಹೇಳಿ ಕಳಿಸ್ದ. ಏನಮ್ಮ ಹೇಳ್ಬಿಟ್ಟು ಹೋದ್ನ ರಾಮ ದಶರಥಂಗೆ, ಬಿಲ್ಲು ಮುರಿಯೋಕೆ ಹೋಗ್ತಾ ಇದ್ದೀನಿ ಬಸ್ ಚಾರ್ಜ್ ಕೊಡು ಅಂತ ಎಸ್ಕೊಂಡು. ಎಲ್ಲ ಗಂಡು ಮಕ್ಕಳ ಹಣ ಬರಾನು ಅಷ್ಟೇ ರೀ. ಅಷ್ಟೇ ಅಂತೀಯ? ನಾವು ನಮ್ಮಪ್ಪಂದ್ರಿಗೆ ಏನೇನು ಮಾಡಿದವೋ ನಮ್ಮ ಮಕ್ಕಳು ನಮಗೆ ಮಾಡೋದು ಅದೇ. ಅದರಲ್ಲೂ ಗಂಡು ಮಕ್ಕಳಿಗೆ ಮೀಸೆ ಬೆಳೆದು ಆಸೆ ಹುಟ್ಟಿ ಹೆಂಡತಿ ಮಗಳಿಗೆ ಬಂದು ಏನು ಅಂದ್ರೆ ಆಗ ಬಂದ್ರು. ಅಡಿಗೆ ಆಗಿದೆ, ಊಟಕ್ಕೆ ಬನ್ನಿ. ನಡೀರಿ ಊಟ ಮಾಡೋಣ. ನಾನು ಊಟ ಮಾಡೋಲ್ಲ. ನಾ ಸತ್ತೆ. ಮುಂಡೆ ಮಗನಿಗೆ ಊಟದ ಟೈಮಿಗೆ ಇವನಿಗೆ ಏನಾದ್ರು ಒಂದು ಸುಡುಗಾಡು ರೋಗ ಬರುತ್ತೆ ಅನಿಷ್ಟ. ಮುಂಡೆ ಮಗ ಇವನು ಊಟಕ್ಕೆ ಕೇಳಲ್ಲ, ಇವನು ಹೇಳೋವರೆಗೂ ಆ ಅಮ್ಮ ನನಗೆ ಅನ್ನ ಹಾಕಲ್ಲ. ಇವರಿಬ್ಬರು ಈ ಮನೇಲಿ ಡಬಲ್ ಸ್ವಿಚ್ ಇದ್ದಾಗ ಏನಾಗಿದೆ ಬಿದ್ದು ಹೋಗ. ಮುಂಡೆ ಮಗ ಮಠದಲ್ಲಿ ತಿನ್ಕೊಂಬಂದ್ಬಿಡ್ತಾನೆ, 3 ದಿನ ಆದರೂ ಊಟ ಮಾಡಲ್ಲ. ಈ ಮನೇಲಿ ನಾನು ಊಟ ಮಾಡಿ ಇವತ್ತು 3 ದಿನ ಆಯಿತು. ಇನ್ನು 3 ದಿನ ಹೀಗೆ ಮುಂದುವರೆದ್ರೆ ಊಟ ಮಾಡೋದೇ ಮರೆತು ಹೋಗುತ್ತೆ. ಆಮೇಲೆ ತಿರ್ಗಾ ಮೊದಲಿಂದ ಶುರು ಮಾಡಬೇಕು ಫೀಡಿಂಗ್ ಬಾಟ್ಲು. ಈ ಬಾಡಿಗೆ ಸಣ್ಣ ಬಾಟ್ಲು ಸಾಕಾಗುತ್ತಾ? ಬೀರ್ ಬಾಟ್ಲಿಗೆ ನಿರೋಧ ಹಾಕ್ಕೊಂಡೇ ಎಳಿಬೇಕು. ನಮ್ಮ ದೇಶದಲ್ಲಿ ಆಹಾರ ಸಮಸ್ಯೆ ಶುರುವಾಗಿರೋದೇ ಇಂಥ ಸೂಳೆ ಮಕ್ಕಳ ಮನೆಯಿಂದ ಸ್ವಾಮಿ. ಒಳಗಡೆ ಇದೆ ಹಾಕಲ್ಲ, ನನ್ನ ಮಕ್ಕಳು ಒಳಗಿಟ್ಕೊಂಡಿರ್ತಾರೆ ಹೊರಗೆ ಕೊಡಲ್ಲ. ಯಾಕಂದ್ರೆ ಬಿದ್ದು ಹೋಗ ಅಷ್ಟು ಸೂಳೆ ಮಕ್ಕಳ. ಅಮ್ಮ ಊಟ ಇಲ್ಲ. ಸರಿ, ಕುಡಿಯೋ ನೀರೆಲ್ಲಿ ಇಟ್ಟಿದ್ದೀರಿ? ಅಲ್ಲೇ ಎಲೆ ಪಕ್ಕದಲ್ಲೇ ಇಟ್ಟಿದ್ದೀನಪ್ಪ. ಅಯ್ಯೋ ಅಮ್ಮ, ಅನ್ನಪೂರ್ಣೆ ಮಾತೆ ಎಲ್ಲ ಬರೀ ಬಾಯಿನಲ್ಲೇ ಬಡಿಸ್ತಾಳೆ. ಹಾ, ಅದು ನೀವಿಟ್ಟಿರೋ ನೀರು ದರಿದ್ರ ಪೀಡೆ ಅನಿಷ್ಟ ಕಚಡ ಕಾವೇರಿ ನೀರೇನು? ಕಾವೇರಿ? ಹ್ಞೂ ಕಾವೇರಿ. ಬಾ ಬೆಂಗಳೂರಿಗೆ ಹೋಟ್ಲಲ್ಲಿ ರೂಮ್ ಮಾಡು, ಬರ್ತಾಳೆ ಫಿಲ್ಮ್ ಸ್ಟಾರು, ಕರ್ಕೊಂಡೋಗುವಂತೆ ಕಾವೇರಿನ. ಏನು ಅಣ್ಣ FM ಕಾಣು, ಬನ್ನೇರ್ಘಟ್ಟಕ್ಕಾಗಲೇ ಬಸ್ ಹತ್ಬಿಟ್ಟ. ನಾಗದೆ ಬಿದ್ದು ಹೋಗ. ಕಾವೇರಿ ಮುಂಡೆ ಮಗ, ನಿನಗೆ ಕಾವೇರಿ ಹೊತ್ತಿಗೆ ಕರೆಂಟ್ ಹೋಗಿರುತ್ತೆ ಗೊತ್ತಾ? 3 ದಿನ ಆಗಿದೆ ಈ ಮನೇಲಿ ಊಟ ಮಾಡಿ, ನಮಗೆ ಕಾವ ಕಂಪ್ಲೀಟ್ ಗ್ರೌಂಡ್ ಆಗ್ತಾ ಇದೆ. ಇವನಿಗೆ ಕಾವೇರಿ, ಅದು ಕಾವೇರಿ ಅಂದರೆ ಸುಳೆ ಮಗನಿಗೆ ಜಾಣಕಿ ಬಿಡು, ಬೇಕಾದ್ದೆಲ್ಲ ಕೇಳುತ್ತೆ, ಬೇಡದ್ದೊಂದು ಕೇಳಲ್ಲ. ಅವನಿಗೆ ಆಗಿರೋದು ವಾಸಿನೇ, ನಾವು ಬೇಕಾದ ಬೈಬೋದು. ಅದು ಕಾವೇರಿ ಅಂದರೆ ಹೆಣ್ಣು ಮಗಳ ಹೆಸರಲ್ಲ ಅಲ್ವಾ? ಅಲ್ಲ ಅಲ್ಲ, ಅದು ನದಿ. ನದಿನಾ? ಜೀವ ನದಿ. ನಮ್ಮ ಭಾರತದಲ್ಲಿ ಇದ್ದದ್ದು ಈಗ ಇರೋದು 7 ಜೀವ ನದಿಗಳು. ಅದರಲ್ಲಿ ಒಂದಿವಾಗ ಪಾಕಿಸ್ತಾನಕ್ಕೆ ಸೇರಿದೆ, ಅದು ಎಲ್ಲಿದ್ರೇನೋ ಎಲ್ಲ ನಮ್ಮದೇ ಇದ್ದಾಗ ತಾನೆ. ಅದು 7 ಜೀವ ನದಿಗಳು ಯಾವುದು ಅಂದರೆ ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ 7 ಜೀವ ನದಿಗಳ ಪೈಕಿ ತಾಯಿ ಕಾವೇರಿನೂ ಒಬ್ಬಳು. ಏನು ದರಿದ್ರ ಪೀಡೆ ಕಚಡ ಅನಿಷ್ಟ ಅಂತಲೇ ಏನ್ರಿ ಏನ್ರಿ, ನನ್ನ 14 ತಲೆಮಾರು ಹಿಂದೆ, ಇನ್ 14 ತಲೆಮಾರು ಮುಂದೆ, ಈ ಕರ್ನಾಟಕದಲ್ಲೇ ಬಾಳಿ ಬದುಕಬೇಕಾಗಿರೋ ನಾನು ಕನ್ನಡದಲ್ಲಿ ಹುಟ್ಟಿ ಬೆಳೆದು ಹರಿತಾ ಇರೋ ಆ ಕಾವೇರಿನ ಅಷ್ಟು ಕೆಟ್ಟ ಮಾತಿನಲ್ಲಿ ಬೈದ್ರೆ ಸಾಯೋ ಕಾಲಕ್ಕೊಂದು ನೀರು ಸಿಗುತ್ತೇನ್ರಿ? ಆ ಪುಣ್ಯಾತಿಗಿತ್ತಿ ತಾಯಿ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿ ಭಾಗಮಂಡಲದಲ್ಲಿ ಬೆಳೆದು ಕರ್ನಾಟಕದಲ್ಲಿ ಕಂಟಿನ್ಯೂಸ್ ಆಗಿ ಹರಿತಾ ಇರೋದ್ರಿಂದಲೇ ಆ ಕಡೆ MG ರಾಮಚಂದ್ರನು ಈ ಕಡೆ ಕರುಣಾಕರನು 2 ಬಕೆಟ್ ಹಿಡ್ಕೊಂಬಂದು ನಮಗೂ ಒಂದೊಂದು ಬಕೆಟ್ ನೀರು ಕೊಡ್ರಪ್ಪ ಅಂತ ಶಂಕ ಹುಡ್ಕೋತಿರೋದು. ನಾನು ಕಾವೇರಿ ನೀರು ಅದನ್ನು ಬೈಲಿಲ್ಲ, ಆ ಕಾವೇರಿ ತಂದು ಬೆಂಗಳೂರಿಗೆ ಬಿಟ್ಟರಲ್ಲ ಕಳ್ಳನ ಮಕ್ಕಳು ಅವ್ರನ್ನ ಬೈದೆ. ಯಾಕೆ ಮತ್ತಿನ್ನೇನು ಬೈದೆ? ಇನ್ನೇನು ಮೆಟ್ಟಿನ ಹೊಡಿಲೇ? ಈ ನನ್ನ ಮಕ್ಕಳು ಕಾವೇರಿ ನೀರು ಮೊದಲನೇ ಹಂತ ಯೋಜನೆ ಮಾಡಿದ್ರಲ್ಲ, ಆವಾಗ ಅದಕ್ಕೆ ಒಬ್ಬರು ಇದ್ರು ಚೀಫ್ ಇಂಜಿನಿಯರ್ ರಿಟೈರ್ ಆದ್ರು. ಯಾರೋ ಮುಗುದಂ ಅಂತ. ಮುಗುದಂ
ಆವಾಗ ಆತ ಮಾಡಿರೋ ಹಾದ್ರ ತಿಂದಿರೋ ಲಂಚ ನೋಡ್ಲಾರ್ದೆ ತಾಯಿ ಕಾವೇರಿ ದಪ್ಪ ಊದಿದ್ಲು. ಅವಳನ್ನ ದಪ್ಪ ಪೈಪಲ್ಲಿ ಎಳ್ಕೊಂಬಂದು ಬೆಂಗಳೂರಿಗೆ ಬಿಡೋದಕ್ಕೆ ಯೋಜನೆ ಹಾಕಿ ಅದಕ್ಕೆ ಸರ್ಕಾರದಿಂದ 38 ಕೋಟಿ ರೂಪಾಯಿ ತಗೊಂಡು ಅದರಲ್ಲಿ 18 ಕೋಟಿ ರೂಪಾಯಿ ತಿಂದು ಹಾಕಿ ಇನ್ನೂ 20 ಕೋಟಿ ರೂಪಾಯಿಗೆ ಕಾವೇರಿ ಕರ್ಕೊಂಬಂದು ಬಿಟ್ರು. ಆ ಕಾವೇರಿ ನೀರು ಬಿಡೋ ದಿನ ಸೌತರ್ನ್ ಸರ್ಕಲ್ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿ ಪೇಪರ್ನಲ್ಲಿ ಹಾಕ್ಸಿದ್ರು. ನೋಡ್ರಪ್ಪ ಬೆಂಗಳೂರು ಮಹಾಜನಗಳೆದ, ತಮಗೋಸ್ಕರ ಕಾವೇರಿ ಕರ್ಕೊಂಬಂದು ನಿಮ್ಮ ಕೈಗೆ ಬಿಡ್ತಾ ಇದ್ದೀವಿ, ನೀವು ಆ ನಲ್ಲಿ ನೀರು ಕುಡಿಬೇಕಾದರೆ ಕಾವೇರಿ ನೀರನ್ನ ಕ್ರಮ ಹೀಗೆ ಅಂತ ನಲ್ಲಿ ತಿರುಗಿಸಿರ್ತೀರಿ. ಮೊದಲು ಭೂಸ್ ಅಂತ ಗಾಳಿ ಬರುತ್ತೆ, ಅದು ನಲ್ಲಿ ಒಳಗೆ ಗ್ಯಾಸ್ ಟ್ರಬಲ್ಲು, ಆ ಗ್ಯಾಸ್ ಮೊದಲು ಹೊರಗೆ ಹೋಗಿಬಿಡುತ್ತೆ, ಆಮೇಲೆ ಸಣ್ಣ ಕಪ್ಪೆ ಮರಿ ಬೀಳುತ್ತೆ. ಕಪ್ಪೆ ಬೀಳುತ್ತೀಯ, ಅದನ್ನ ಮಲ್ಪೆ ಕಳಿಸ್ಬಿಡಿ ಅಲ್ಲಿಗೆ. ಯಾಕೋ ಅದನ್ನು ವಿದೇಶಕ್ಕೆ ಕಳಿಸೋ ಕಾರ್ಖಾನೆನ ಮನೋರಮಾ ಮಧ್ವರಾಜು ಮಲ್ಪೆಯಲ್ಲಿ ಇಟ್ಕೊಂಡಿದ್ದಾರೆ. ಅದಾದ ಮೇಲೆ ಸಣ್ಣ ಹಾವಿನ ಮರಿ ಬರುತ್ತೆ, ಹಾವಿನ ಮರಿ ಅದನ್ನು ಚೈನಾ ಕಳಿಸಿ, ಯಾಕೆ ಆ ಸೋಳೆ ಮಕ್ಕಳು ಅದನ್ನು ಹೊಟ್ಟೆಗೆ ತಿಂತಾರೆ. ಅದಾದ ಮೇಲೆ ಒಂದು ಬಕೀಟ್ ಇಡಿ, ಅದ್ರ ತುಂಬ ಮೊರಾರ್ಜಿ ಟಾನಿಕ್ ಬರುತ್ತೆ. ಮೊರಾರ್ಜಿ ಟಾನಿಕ್ ಗೊತ್ತಿಲ್ವೇ ಏನು? ಸನ್ಮಾನ್ಯ ಶ್ರೀ ಮೊರಾರ್ಜಿ ದೇಸಾಯಿ ಅವರು ನಮ್ಮ ಭಾರತಕ್ಕೆ ಪ್ರಧಾನಮಂತ್ರಿಯಾಗಿದ್ದಾಗ ಅಮೆರಿಕಾಗೆ ಭೇಟಿ ಕೊಟ್ಟಿದ್ರು. ಆಗ ಅಮೆರಿಕಾದಲ್ಲಿ ಪತ್ರಿಕಾಕರ್ತರೆಲ್ಲ ಸೇರಿ ಹೇಳಿದ್ದಕ್ಕೆ ಇವರೇನು ಹೇಳ್ಬೇಕು? ಏನು ಹೇಳಿದ್ರು? ನಾನು ಬೆಳಗಾಗಿದ್ದಟ್ಟಿಗೆ ಬಚ್ಚಲ ಮನೆಗೆ ಹೋಗಿ ನನ್ನ ಇಚ್ಛೆ ಬಂದಷ್ಟು ನನ್ನ ಉಚ್ಚೆ ನಾ ಕುಡಿದು ಆಚೆಗೆ ಬರ್ತೀನಿ ಅಂತ. ಅದಕ್ಕೆ ಇವಾಗ ಭಾರತೀಯರು ಯಾರು ಅಮೆರಿಕಾಗೆ ಹೋದರೂ 2 ಗ್ಲಾಸ್ ತರ್ತಾರೆ, ಒಂದು ಅವರು ಹಿಡ್ಕೊಂಡು ಬ್ಯಾಂದೆ ವಿಸ್ಕಿ ಹಾಕತ್ತಾರೆ, ನಮ್ಮ ಕೈಗೆ ಕೊಟ್ಬಿಟ್ಟು ನೋಡಿ ಟಾಯ್ಲೆಟ್ ಅಲ್ಲಿದೆ ತುಂಬ್ಕೊಂಬನ್ನಿ ಅಂತ ಕಳಿಸ್ತಾರೆ. ಅದಾದ ಮೇಲೆ ಆ ಚೊಂಬು ತುಂಬ ಕಾವೇರಿ ತೋಟ 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 ತೊಟ್ಟಿಕ್ಕತ್ತೆ. ಆ ಹನಿ ಹನಿ ನೀರಿಗೂ ನೀವು ಕಾಸು ಕೊಡೋದಾದ್ರೆ ಕಾವೇರಿ ನೀರು ಕುಡೀರಿ, ಇಲ್ಲದೆ ಹೋದ್ರೆ ಮುಂಡೆಯವ ಕಿಂಗ್ ಫಿಶರ್ ಬೀರ್ ಕುಡೀರಿ, ನಡೀರಿ. ಹೇಳ್ಕೊಂಡು ಬಾರೆ, ಅವಳನ್ನ ಹೇಳ್ಕೊಂಡು ಬಾರೆ. ನಡಿಯೇ ತಗೋ ನಿಮ್ಮ ಅಪ್ಪನ ಮನೆ ಆಸ್ತಿ, ನಡಿ ನಿಮ್ಮ ಅಪ್ಪನ ಮನೆಗೆ. ಬೇಡಿ ಅತ್ತೆ ಬೇಡಿ, ನನ್ನನ್ನು ಕಳಿಸ್ಬೇಡಿ. ನಾನೇನು ಅಪರಾಧ ಮಾಡಿದ್ದೀನಿ ಅಂತ ನನ್ನನ್ನು ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದೀರಾ? ನೀನು ಏನು ಅಪರಾಧ ಮಾಡಿದ್ಯಾ ಅಂತ ಹೇಳೋದಕ್ಕೆ ಇದೇನು ಕೋರ್ಟ್ ಅಲ್ಲ. ಅವರು ಮನೆಯಲ್ಲಿಲ್ಲ. ಯಾವನೇ ಅವನು ಈ ಮನೆಯಲ್ಲಿ ಅವನು ಇಲ್ಲ ಇವನು ಇಲ್ಲ, ನಾನು ಹೈಕೋರ್ಟ್, ನನ್ನ ಹೆಂಡತಿನೇ ಸುಪ್ರೀಂ ಕೋರ್ಟ್. ಅಲ್ಲಿ ತೀರ್ಮಾನವಾದ ಮೇಲೆ ಮುಗದೇ ಹೋಯ್ತು. ನೋಡು ನಿಮ್ಮಪ್ಪ ನಮಗೆ ಕೊಡಬೇಕಾದ ವರದಕ್ಷಿಣೆ ಬಾಕಿ ಬಾಬತ್ತು ತಗೊಂಡು ಬರೋದಾದ್ರೆ ನೀನು ಈ ಮನೆ ಒಳಗಡೆ ಬಾ, ಇಲ್ಲ ನಿಮ್ಮ ಅಪ್ಪನ ಮನೇಲೆ ಸೀಮೆಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸುಟ್ಟು ಹೋಗಿ ಮಾಡಿ. ನಮ್ ಮನೆಗೆ ಎಷ್ಟೋ ಜನ ಗುಮಾಸ್ತರು ಬಂದ್ರು ಹೋದ್ರು. ಅಲ್ಲ ಬಂದ್ಮೇಲೆ ಹೋಗ್ಲೇಬೇಕಲ್ಲ, ಇರೋಕೇನಿದೆ ನಿಮ್ ಮನೇಲಿ? ನೀರೆ ನೆರಳೆ ಒಳ್ಳೆ ಚಿನ್ನಪ್ಪ ಸ್ಟೇಡಿಯಂ ಇದ್ದಾಗಿದೆ ನಿಮ್ ಮನೆ. ಒಬ್ರು ಉಳಿಲಿಲ್ಲ. ಯಾರ್ಯಾರು ಏನೇನಾಗ ಸತ್ರು? ನಾನು ಆ ರೂಮ್ನಲ್ಲೇ ಮಲಗ್ತಾ ಇದ್ದೀನಿ, ಆ ಅಲ್ಯೂಮಿನಿಯಂ ತಟ್ಟೆನೆ ಇಟ್ಕೊಂಡಿದ್ದೀನಿ. ಏನೀ ಸಲ ಯುಗಾದಿ ನೋಡ್ತೀನೋ ಇಲ್ವೋ? ಒಬ್ರು ಕಾಯಮ್ಮಾಗಿ ಉಳಿಲಿಲ್ಲ ಅಂತಂದೆ. ಅದನ್ನ ಬೇಗ ಹೇಳಿ ಸಾಯಿರಿ, ಅದಕ್ಕೆ ಯಾಕಷ್ಟು ಲೇಟ್ ಮಾಡ್ತೀರಿ? ಅಯ್ಯೋ ರಾಮ, ಮಾತಾಜಿ ಸತ್ಮೇಲೆ ಐ ಕಾಂಗ್ರೆಸ್ಸಿಗೆ ಸೇರಿದ ಬಂಗಾರಪ್ಪ ಇದ್ದ ಹಾಗೆ ಅಮ್ಮ ಬಲೇ ಲೇಟು ಒಂದೊಂದು ಸಲ. ಇಲ್ಲ ಬೇಗ ಹೇಳಿ. ನಮ್ಮ ಯಜಮಾನ್ರು ನಿನ್ನ ತುಂಬಾ ಮೆಚ್ಕೊಂಡಿದ್ದಾರೆ. ನನ್ನ ಪುಣ್ಯ ತಾಯಿ, ನನ್ನ ಭಾಗ್ಯಮ್ಮ. ಒಂದ್ ಹಿತ ಒಂದ್ ಮಿತ ಅನ್ನೋದ್ರಲ್ಲಿ ನನ್ಕಿಂತ 10 ಹೆಜ್ಜೆ ಮುಂದಿದ್ದಾನೆ ಅಂತ ನಿನ್ನ ತುಂಬಾ ಕೊಂಡಾಡ್ತಾ ಇದ್ರು. ನನ್ನ ಪುಣ್ಯ ತಾಯಿ, ನನ್ನ ಭಾಗ್ಯಮ್ಮ. ಅದೇನ್ ಮೋಡಿ ಮಾಡಿದೀಯೋ ನಾ ಬೇರೆ ಕಾಣೆಯಪ್ಪ. ಅಯ್ಯೋ ಮೋಡಿಯಮ್ಮಂತ ತಾಯಿ, ನೋಡಿ ನಾನು ಚಿಕ್ಕ ಹುಡುಗನಿಂದ ತುತ್ತು 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 ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ ತಾಯಿ. ರೂಪಾಗೆ 100 ಪೈಸಾ ಅನ್ನೋದನ್ನ ಸುಮ್ಮನೆ ಓದಿ ತಿಳ್ಕೊಂಡಿಲ್ಲ, ನಾನೇ ಕಷ್ಟಪಟ್ಟು ದುಡಿದಿರೋದ್ನಲ್ಲಿ ಲೆಕ್ಕ ಹಾಕಿ ಎಣಸೇ ತಿಳ್ಕೊಂಡಿದ್ದೀನಿ ತಾಯಿ, ಎಣಸೇ ತಿಳ್ಕೊಂಡಿದ್ದೀನಿ. ನೋಡು ತೀರ್ದ್ರೂಪು
ಅಂದ್ಹಾಗೆ ನಿನ್ಗೆ ತಂದೆ ತಾಯಿ ಯಾರಿಲ್ವೇನೋ? ಏನ್ ನಾನೇನು ಉದ್ಭವ ಮೂರ್ತಿ ಅನ್ಕಣ್ರ, ನಾನು ಕರೆಕ್ಟಾಗಿ ಎಲೆಕ್ಟ್ ಆಗಿ ಬಂದಿರಾನೆ. ಎಲ್ರಿಗೂ ಇರುವ ಹಾಗೆ ನನಗೂ ಅಪ್ಪ ಅಮ್ಮ ಇಬ್ರು ಇದ್ರು. ಅದೇನಾಯ್ತು ಅಂದ್ರೆ, ನಾನು ಈ ಜಗತ್ತಿಗೆ ಜಾರಿ ಈಜಿ ಅಂಬಗಾಲಿಟ್ಟು ಎದ್ದಿಂತಕೊಂಡು ಎರಡು ಮಾತು ಆಡಿದೆ, ಎರಡೇ ಮಾತು. ಅದನ್ನ ಕೇಳಿದ್ದು ನಮ್ಮ ಅಪ್ಪ ಅಮ್ಮ ಇಬ್ರು ಒಬ್ಬರಾದ್ಮೇಲೆ ಒಬ್ರು ಕಾಂಪಿಟೇಷನ್ ಮೇಲೆ ಹೋಗ್ಬಿಟ್ರು. ಸತ್ಯವಾಗಿ ಹೇಳ್ತೀನಿ, ಈ ಮನೆಯಲ್ಲಿ ನೀವು ಯಜಮಾನರು ನನಗೆ ಅಪ್ಪ ಅಮ್ಮ ಇದ್ದಾಗೆ ಇದ್ದೀರಿ. ಅದೇನು ಎರಡು ಮಾತು ಅವತ್ತು ಆಡದೆ ಅದನ್ನು ಇವತ್ತು ನಿಮ್ಮಿಬ್ಬರ ಎದುರಿಗೆ ಆಡಿಬೋಣ ಅಂತ ಗಾಪಿಸ್ಕೋತೀನಿ. ಸುಳೆ ಮಗನ ಮಾತು ಗಾಪಕ್ಕೆ ಬರಲ್ಲ, ಏನು ಮಾಡ್ತಾ ಇಲ್ಲಿ? ಹಾಗಾದ್ರೆ ನಿಮ್ಮ ತಂದೆ ತಾಯಿಗೆ ನೀನೊಬ್ಬನೇ ಮಗ ಅನ್ನು? ಏನು ಅನ್ನು ಅಂತ ಇವರೊಂದು ಹುಟ್ಟಿಸ್ತಾರೆ ನನ್ನ, ಒಬ್ಬನೇ ಮಗ. ನಮ್ಮಪ್ಪ ನರಮನಸ್ಸಿನಾಗ ಹುಟ್ಟಿ ನರಮನಸ್ಸಿನಾಗಿ ಬಾಳಿ ನರಮನಸ್ಸಿನಾಗೇ ಸತ್ತ. ನರಮನಸ್ಸಿನಾಗಿ ಬಾಳಿ ಸಾಯೋದು ಅಂದ್ರೆ ಏನು ತಿಳ್ಕೊಂಡ್ರಿ? ಅಂದರೆ ನಮ್ಮಪ್ಪ ಸಾಯೋವರೆಗೂ ಸಂತಾನ ಉತ್ಪತ್ತಿ ನರನ ಸರ್ಕಾರದವ್ರ ಕೈ ಕೊಟ್ಟು ಕತ್ತರಿಸ್ಕೊಳ್ಳದೆ ನರ ಸಮೇತ ಸತ್ತ. ಅವನು ನರಮನುಷ್ಯ. ನಮ್ಮಪ್ಪನೇ ನಾನೊಬ್ಬನೇ ಮಗ. ಅದೊಂದು ವಿಚಾರದಲ್ಲಿ ನಮ್ಮಪ್ಪ ಬುದ್ಧಿವಂತ, ನಾನು ಭಾಗ್ಯವಂತ ತಾಯಿ. ಯಾಕೆ ಅಂದರೆ ನಮ್ಮಪ್ಪನಿಗಿದ್ದದ ಆಸ್ತಿ ಅಂದರೆ ತಲೆಯಲ್ಲಿದ್ದ ದರ್ಪ ಬುದ್ಧಿ. ಇನ್ನು ಮೂರು ನಾಲ್ಕು ಜನ ಮಕ್ಕಳಾದರೆ ಅದೇ ಬುದ್ಧಿನೇ ಎಲ್ಲರೂ ಹಂಚ್ಕೊಂಡು ಹುಟ್ಟುತ್ತಾರೆ. ಈ 1/3, 1/4, 1/5 ಬುದ್ಧಿ ಮಕ್ಕಳಿಗೆ ಮುಂದಿನ ಭಾರತದಲ್ಲಿ ಬದುಕೋದು ಭಾರವಾಗತ್ತೆ ಅಂತ ಅವತ್ತೇ ಬುದ್ಧಿ ಉಪಯೋಗಿಸಿ ನಮ್ಮಪ್ಪ ಒಬ್ಬನೇ ಮಗನ ಹುಟ್ಟಿಸಿ ಎಲ್ಲ ಬುದ್ಧಿನೂ ನನಗಿಟ್ಟು ಅವನ ಬೋರ್ಡ್ ನನಗೆ ಕಟ್ಟಿಕೊಟ್ಟು ಅವನ ಸತ್ವ ರಂಗಭೂಮಿ ಮೇಲೆ ನನ್ನ ಸೀಟ್ ನನಗೆ ಬಿಟ್ಟುಕೊಟ್ಟು ಮೇಲಾಗಿ ಕರ್ನಾಟಕದ 4.25 ಕೋಟಿ ಜನತೆನ ತಂದೆ ಹಾಗೆ ದುಡಿದು ತಾನು ನನಗೆ ಕೊಟ್ಟು ನಮ್ಮಪ್ಪ ಸತ್ತ. ಅಮ್ಮ, ಇವತ್ತು ಈ ಸರ್ಕಾರದವರು ನನ್ನ ಬಾಯಿಗೆ ಬೆದರಿ ನಂದೇನಿದೆ ಎಲ್ಲ ಕಿತ್ಕೊಂಡು ಹೋಗ್ಬೋದು, ಆದರೆ ನಮ್ಮಪ್ಪ ಬಿಟ್ಟಿರೋ ಆ ಕರ್ನಾಟಕದ ಜನಸ್ತೋಮ ಏನಿದೆ ಆ ಅಭಿಮಾನಿಗಳು ಅವ್ರನ್ನ ಮಾತ್ರ ಅವರ ಅಪ್ಪನ ಕೈಯಲ್ಲೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ನಾನೇ ದುರಹಂಕಾರದಿಂದ ಏನಾದ್ರು ಕೊಬ್ಬಿ ಕಳ್ಕೊಂಡ್ರೆ ಹೋಯ್ತೇ ವಿನಃ ಇಲ್ಲದೆ ಹೋದ್ರೆ ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಸ್ಥಿರವಾಗಿ ಉಳಿಯುವಂಥ ಆಸ್ತಿ ಟ್ಯಾಕ್ಸ್ ಫ್ರೀ ತೆರಿಗೆ ವಿನಾಯಿತಿ. ಹೋಗ್ಲಿ ಬಿಡಪ್ಪ, ತಂದೆ ತಾಯಿಗೆ ಒಬ್ಬನೇ ಮಗನಾದ್ರೂ ಒಳ್ಳೆ ಹೆಸರು ತರ್ತೀನಿ. ಇನ್ನು ನಮ್ಮಪ್ಪನಿಗೆ ನಾನು ಹೆಸರು ಬಸರು ಏನು ತರಬೇಕಾಗಿಲ್ಲ. ನಮ್ಮಪ್ಪ ಬದುಕಿರೋವರೆಗೂ ಬಂಗಾರದಂಥ ಹೆಸರನ್ನೇ ತಗೊಂಡು ನಮ್ಮಪ್ಪ ಜನ ಇನ್ನೂ ಅವನ್ನ ಬೇಕು 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 ಅಂತಿರುವಾಗಲೇ ಸತ್ತ. ಅಮ್ಮ, ನನಗೆ ಈ ಜಗತ್ತಿನಲ್ಲಿ ಏನಿಲ್ಲ, ನಮ್ಮಪ್ಪನ ಹೆಸರಿನಲ್ಲೇ ಅನ್ನ ತಿಂತಿರೋ ನಾನು. ಅವ್ರಿಗೆ ಕೆಟ್ಟ ಹೆಸರು ತರೋಕ್ಕೆ ಮುಂಚೆ ನಾನು ಕಣ್ಣು ಮುಚ್ಕೊಂಡ್ರೆ ಸಾಕು, ಅಷ್ಟೇ ನನ್ನ ಆಸೆ. ಅಯ್ಯೋ ಮುಂಡೇದೆ, ನಮ್ಮನೇಲಿ ನಿನಗೇನು ಕಡಿಮೆ ಆಗಿದೆಯೋ? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮನೇಲಿ ನನಗೇನು ಕಮ್ಮಿ ಆಗಿದೆಯಮ್ಮ? ಒಂದು ಗೋಣಿ ಚೀಲ, ಅಲ್ಯೂಮಿನಿಯಂ ತಟ್ಟೆ, ಬೆಲ್ಟು, ಚೈನು, ಕಾರ್ಪೊರೇಷನ್ ಲೈಸೆನ್ಸು, ಈವ್ನಿಂಗು, ಮಾರ್ನಿಂಗು, ವಾಕಿಂಗು, ಇಷ್ಟೇ ಕಮ್ಮಿ ಆಗಿರೋದು. ನಮ್ಮ ಯಜಮಾನರಂಥ ಧನಿಗಳು ನಿನ್ಗೆಲ್ಲಿ ಸಿಗ್ತಾರೋ? ಅಯ್ಯೋ, ಎಲ್ಲಿ ಸಿಗಬೇಕಮ್ಮ? ಆ ಕಡೆಯಿಂದ ಬಂದ್ರವರೇ ಫಸ್ಟು, ಈ ಕಡೆಯಿಂದ ಬಂದ್ರವರೇ ಲಾಸ್ಟು. ನೋಡು ತೀರ್ಥರೂಪು, ನಾನು ನಮ್ಮ ಯಜಮಾನ್ರನ್ನ ಕೇಳಿದೆ. ನಿಮ್ಮ ಯಜಮಾನ್ರನ್ನ ನೀವೇ ಕೇಳಿದ್ರೆ ಈ ವಯಸ್ಸಿನಲ್ಲಿ ಏನ್ ಹೇಳಿದ್ರು? ಯಾವ ಬಾಬತ್ತು? ನಿನ್ನ ಬಾಬತ್ತು. ಹೌದೇ, ನನ್ನ ಬಾಬತ್ತು ಅಂದ್ರೆ ಅದರಲ್ಲಿ ಯಾವ ಬಾಬತ್ತು? ನಿನ್ನ ಸಂಬಳದ ಬಾಬತ್ತು. ಸಂಬಳ ಏನಂದ್ರು ನೋಡು ಸುಬ್ಬ. ಓಹ್, ನಿಮ್ಮನ್ನ. ಹಾ ಸರಿ 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 ಸರಿ. ಅದು ಯಾಕೆ ಹಾಗಾಗುತ್ತೆ ಅಂದರೆ ನಿಮ್ಮ ಹೆಸರು ಸುಬ್ಬಮ್ಮ ಅಂತ. ಸುಬ್ಬ ಅನ್ನೋದು ಗಂಡಸ್ರನ್ನ, ನೀವು ಸುಬ್ಬಮ್ಮ, ಈ ಚೌತಿ ಪಂಚಮಿ ಸುಬ್ಬಮ್ಮ. ಇಲ್ಲ, ನಿಮ್ಮನ್ನು ಅನ್ಬೋದು ಸುಬ್ಬ ಅಂತ, ಏನು ಅಪಾಯ ಇಲ್ಲ. ಎಷ್ಟೊತ್ತಲ್ಲಿ ಬೇಕಾದ್ರೂ ಎಬ್ಸಿ ಅನ್ಬೋದು. ನಮ್ಮ ತೀರ್ಥರೂಪು ಬಂಗಾರದಂಥ ಹುಡುಗ ಅಂತಂದ್ರು. ಬಂಗಾರ ಅಂದ್ರ ಒಳ್ಳೆ ರೇಟ್ ಇದೆ. ಆ ಮುದುಕನಿಗೆ ಗೊತ್ತಿಲ್ಲ, ಮಣೇಮನ್ಗೆ ಅಂದ್ಬಿಟ್ಟಿದ್ದಾನೆ, ಒಳ್ಳೆ ರೇಟ್ ಇದೆ. ನಮ್ಮ ತೀರ್ಥರೂಪಿಗೆ ಒಂದು ಬೀಡಿ ಚಟುವೆ, ಒಂದು ನಶ್ಯದ ಚಟುವೆ, ಒಂದು ಕುಡ್ತದ ಚಟುವೆ, ಯಾವ್ದು ಇಲ್ಲ ಅಂತಂದ್ರು. ನನಗಿರೋದು ಎರಡೇ ಚಟ ತಾಯಿ, ಒಂದು ಉಸಿರಾಡೋದು, ಇನ್ನೊಂದು ಅದು ನಿಲ್ಲೋಕೆ ಮುಂಚೆ ಸರ್ಕಾರದವರು ರೇಷನ್ ಕೊಟ್ಟರು ಊಟ ಮಾಡೋದು, ಎರಡೇ ಚಟ. ಆದ್ರೂ ನಾನೇ ಬಲವಂತ ಮಾಡಿ 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 ತಿಂಗಳಿಗೆ 10 ರೂಪಾಯಿ ಸಂಬಳ ಹಾಕಿದ್ದೀನಿ ಅಂತಂದ್ರು. ಏನೋ ಮುಂಡೇದೆ, ನಿನಗೆ ತಿಂಗಳಿಗೆ 10 ರೂಪಾಯಿ ಸಂಬಳವೇನೋ? ಯಾಕೆ ಹೊಡ್ಕತೀರಿ? ಹಾಕಿದಾರೆ, ಇನ್ನು ಕೈಗೆ ಕೊಟ್ಟಿಲ್ಲ. ಸಂಬಳ ಅಂತ 10 ರೂಪಾಯಿ ಹಾಕ್ತೀನಿ ಅಂದ್ರು, ನಾನು ಅದನ್ನು ಬೇಡ ಅಂದೆ. ಯಾಕೆ ಅಂದ್ರೆ ಸಂಬಳ ಅಂತ ಹಾಕಿದ್ರೆ ಅದಕ್ಕೆ ಪ್ರಾವಿಡೆಂಟ್ ಫಂಡು, ಇನ್ಶೂರೆನ್ಸು, ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಸತ್ರೂ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕು, ಎಸ್ಟೇಟ್ ಡ್ಯೂಟಿ, ಇದನ್ನೆಲ್ಲ 10 ರೂಪಾಯಿನಲ್ಲಿ ಕೊಟ್ಟರೆ ನಮಗೇನು ಉಳಿಯುತ್ತೆ? ಆ ನನ್ನ ಮಕ್ಕಳು ಕೊಡೋ ರಸೀದಿ ಉಳಿಯುತ್ತೆ?
ಅದಕ್ಕೆ ಬೇಡ ಅಂದೆ. ಅದಕ್ಕೆ ಯಜಮಾನ್ರು ರೇಕೊಂಬಿಟ್ರೋಣ, ಹುಚ್ಚು ಮುಂಡೆ ಇದೆ, ಹುಡುಗ ಮುಂಡೆ ಇದೆ, ಸಂಬಳ ಬೇಡ ಅಂತೀಯೇನೋ, ನೀ ಗಂಡ್ಸಲ್ವೇನೋ, ನನ್ನ ಗಾಪ್ಸಿದ್ರು ಗಂಡಸು ಅಂತ ಗಾಪ್ಸಿದ್ರು. ಯಾಕೆಂದರೆ 16 ವರ್ಷ ಕಂಟಿನ್ಯೂಯಸ್ ಆಗಿ ಮಾತಾಜಿ ಕೈ ಕೆಳಗೆ ನಾವು ಬೆಳೆದು ಬಂದವರು ಭಾರತೀಯರು. ಆದ್ದರಿಂದ ಕೇಂದ್ರದ ಕೆಲವು ನಾಯಕರನ್ನ ಈಗ ಆಗಾಗ ಗಾಪಿಸ್ಬೇಕು, ಹಾಂ ನೀನು ಗಂಡಸು, ನೀ ಗಂಡಸು, ನೀ ಗಂಡಸು ಅಂತ ಗಾಪ್ಸಿದ್ರು. ನೀ ಗಂಡಸಪ್ಪ, ಗಂಡಸು ಅಂದಮೇಲೆ ಕ್ಷೌರದ ಖರ್ಚು ಇರುತ್ತೆ, ಹಾಂ ತಿಂಗಳಿಗೊಂದು ಕ್ರಾಫ್ ಕಟ್ಟು, ವಾರಕ್ಕೆ ಒಂದು ಮುಖ ಕ್ಷೌರ ಖರ್ಚಿದ್ದೇ ಇರುತ್ತೆ, 10 ರೂಪಾಯಿ ಸಂಬಳ ಹಾಕಿ ಅದರಲ್ಲಿ ತಿಂಗಳಿಗೆ 3 ರೂಪಾಯಿ ಕೊಡ್ತೀನಿ, ಅದನ್ನು ತಗೊಂಡು ನೀ ಹೆರಕೋ ಕೆರಕೋ, ಇನ್ನು ಉಳಿದು 7 ರೂಪಾಯಿ ನಿಮ್ಮ ಲೆಕ್ಕದಲ್ಲಿ ನನ್ನ ಹತ್ರವೇ ಇರಲಿ ಅಂತ ಪ್ರತಿ ತಿಂಗಳು ಆ 7 ಅವರೇ ಹಿಡ್ಕತಾ ಕೂತಿದ್ದಾರೆ. ಅದನ್ನೂ ಹೇಳಿದ್ರು ಕಣೋ? ಅದನ್ನೂ ಹೇಳಿದ್ರೆ ಅಂತಗೂ ನಿಮ್ಮನ್ನ ಹಾಸಿಗೆ ಮೇಲೆ ಕೂರಿಸ್ಕೊಂಡು ಲೈಟ್ ಹಾಕೊಂಡು ಬೆಳಕರಿಯ ಬಾಯಿ ತುಂಬಾ ಬರೀ ಬಾಗಲ್ ತಕ್ಕಂಡು ಹೇಳದೆ ಹೋಗ್ರಿ ಬಿಡಿ, ಅದಾರ ತೀರ್ಮಾನ ಆಯ್ತಲ್ಲ. ತಿಂಗಳ 7 ರೂಪಾಯಿನಂತೆ ಹಿಡ್ಕೊಂಡು ನಿನಗೊಂದು ಮದ್ವೆ ಮಾಡಬೇಕು ಅಂದ್ರು. ಅಯ್ಯೋ ತಿಂಗಳ ತಿಂಗಳ 7 ರೂಪಾಯಿ ಇದೆ ನನ್ನ ಮದುವೆ, ಒಳ್ಳೆ ಯೋಜನೆ. ಇದಕ್ಕೆ ವಿಶ್ವ ಬ್ಯಾಂಕ್ ಸಾಲ ಕೊಡಬೇಕು, ಯಾಕೆಂದ್ರೆ ನನಗೀಗಲೇ ಸೊಂಟ ಬಿದ್ದೋಗಿದೆ. ಇನ್ನು ನೀವು ತಿಂಗಳ 7ರಂತೆ ಹಿಡ್ಕೊಂಡು ಮದುವೆ ಮಾಡೋ ಹೊತ್ತಿಗೆ ನಾನು ಹಿಡ್ಕೊಂಡೋಗೆ ಮದುವೆ ಮಾಡಬೇಕು, ಯಾಕೆಂದರೆ ಅಷ್ಟೊತ್ತಿಗೆ ನನಗೂ ವಯಸ್ಸಾಗಿರುತ್ತೆ, ಮದುವೆ ವಯಸ್ಸೇ ಆಗಿರುತ್ತೆ. ಅಂದರೆ ಮೊದಲನೇ ಮದುವೆ ಅಲ್ಲ, ಮತ್ತೆಷ್ಟನೇದೋ 8ನೇದೋ 10ನೇದೋ ಮದುವೆ ವಯಸ್ಸಾಗಿರುತ್ತೆ. ಅಮ್ಮ ಅಮ್ಮ ನನಗೂ ಏನಾದರೂ ಅಷ್ಟು ವಯಸ್ಸಾಗಿ ಹೋದ ಮೇಲೆ ಮದುವೆ ಆಗಿ ಆ ಚಿಕ್ಕ ವಯಸ್ಸಿನ ಹೆಂಡತಿ ಮನೆಗೆ ಬಂದುಬಿಟ್ರೆ ಅಕ್ಕಪಕ್ಕದ ಮನೆಗಳಿಗೆ ಆಟೋಮ್ಯಾಟಿಕ್ಕಾಗಿ ಬಾಡಿಗೆ ಜಾಸ್ತಿ ಆಗುತ್ತೆ. ಅಮ್ಮ ಏನಾದರೂ ಒಂದು ವೇಳೆ ನನಗೂ ಮದುವೆ ಆಗಿ ಹೆಂಡತಿ ಕೈಗೆ ಬಂದುಬಿಟ್ರೆ ಈಗ ತಗೋತಿರೋ 3 ರೂಪಾಯಿನೂ ನಿಮಗೆ ಬಿಟ್ಟುಬಿಡ್ತೀನಿ, ಅಲ್ಲಿಗೆ ತಿಂಗಳಿಗೆ 10 ರೂಪಾಯಿ ಬಿಟ್ಟು ಹಾಗಾಯಿತು, ವರ್ಷಕ್ಕೆ 120 ರೂಪಾಯಿ ಆಯಿತು, ನಾನು ಇನ್ನೆಷ್ಟು ವರ್ಷ ಬದುಕಿರಬಹುದು? ಎಲ್ಲಿ ಸುಡುಗಾಡ ಕಲಬೆರಕೆ ಆಹಾರ, ಕಲಬೆರಕೆ ನೀರು, ಕಲಬೆರಕೆ ಗಾಳಿ ಕುಡಿತಿರೋ ಭಾರತೀಯರು ಏನೇನು ಪ್ಲ್ಯಾನ್ ಹಾಕಿದ್ರು ಬದುಕಿರೋದು ಅರಾಯಸ್ಸಲ್ಲೇ. ಅಂದರೆ ಇನ್ನೊಂದು 10 ವರ್ಷ ಬದುಕಿರ್ತೀನಿ ಅಂತ ಇಟ್ಕೊಳ್ಳಿ, 1200 ರೂಪಾಯಿ ಆಗುತ್ತೆ. ಅಷ್ಟಾಗೋವರೆಗೂ ನಿಮ್ಮ ಹತ್ರವೇ ಬಿಟ್ಟಿದ್ದು, ಆಮೇಲೆ ಆ ಗಂಟಿನ ಹಾಗೆ ತಗೊಂಡು ಹೋಗಿ ಅಲ್ಲಿಂದ ರಂಭೆ ಊರ್ವಶಿ ಇಬ್ಬರಿಗೆ ಅಡ್ವಾನ್ಸ್ ಕೊಟ್ಟು ಕರ್ಕೊಂಬಂದು ಅಶೋಕ ಹೋಟ್ಲಲ್ಲಿ ಒಬ್ಬ ರಾಜ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ರಾತ್ರಿ ಎಲ್ಲ ರಾಜ್ಯೋತ್ಸವ. ಅಮ್ಮ ನೋಡ್ತಾರೆ, ಅಮ್ಮಂಗೆ ಆಸೆ ಇದೆ, ಆಸೆ ಇದೆ, ಅವಕಾಶ ಇಲ್ಲ. ನೋಡು ತೀರ್ಥ ಸಾಕ್ ಮಾಡ್ರಿ, ನಿಮ್ ಸೋಬಾನೆ ರಾಗಾನ ದರಿದ್ರ ನನ್ ಯಾಕೋ ಬೈತೀಯ? ಮತ್ತಿನ್ನೇನಮ್ಮ, 3 ದಿನಕ್ಕೊಂದು ಊಟ ಹಾಕ್ತೀರಿ, ದಿನಕ್ಕೆ 30 ಸಲ ಕರಿತೀರಿ, ಯಾವ ನನ್ನ ಮಗನ ಕೈಲಾಗುತ್ತೆ? ಕೈ ಕಾಲೆಲ್ಲ ಸೋತ್ ಹೋಗ್ತಿದೆ. ನೋಡು ತೀರ್ಥರೂಪು, ನಿನ್ನ ಹತ್ರ ಒಂದು ಗುಟ್ಟಿನ ವಿಚಾರ ಹೇಳಬೇಕು ಅಂತ ನಿನ್ನ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದೆ. ನೀವೆಲ್ಲ ಕರ್ಕೊಂಡ್ ಬಂದ್ರಿ? ನೀ ನಾನೇ ಬಂದೆ. ಏನ್ ನನ್ ಕರ್ಕೊಂಬರು ಅಂತ ರೂಪ ವಯಸ್ಸ? ಏ ನಾನೇ ಬಂದೆ, ಸಿಕ್ಕಿದ್ದನ್ನೆಲ್ಲ ಕೈ ಬಿಟ್ಟು ನಾನೇ ಬಂದೆ. ಆ ಗುಟ್ಟಿನ ವಿಚಾರ ನಾನು ಯಾರ ಹತ್ರನೂ ಹೇಳಬಾರ್ದು. ನೆಗದಿ ಬಿದ್ದೋಯ್ತು, ನನ್ನ ಹತ್ರ ಗುಟ್ಟು ಅಂದ್ರೆ ಸರ್ಕಾರ ಕಟ್ಟದ ಹಣ ಇದ್ದ ಹಾಗೆ, ಕಟ್ಟದೋನೇ ತಗೋಬೇಕಾದ್ರು ಸಾಯ್ಬೇಕು. ನೀವು ನನ್ನ ಹತ್ರ ಗುಟ್ಟು ಹೇಳ್ಬಿಟ್ರೆ ಸಾಕು, ಆಮೇಲೆ ನೀವೇ ಬಂದು ಬಾಯಿ ಬಿಡ್ಕೊಂಡ್ರು, ನಾ ಬಾಯಿ ಬಿಡಲ್ಲ. ನಮ್ಮ ಯಜಮಾನರಿಗೆ ಕಂಡೂ ಕಾಣದ ಹಾಗೆ ನಾನು ನೀವು ಈ ವಯಸ್ಸಲ್ಲಿ ಅದಾಯ್ತಲ್ಲ, ಅದು ಬಿಡಿ ಯಾಕೆ. ಹ್ಞೂ ಸರಿ, 10 ಪೈಸಾ 20 ಪೈಸಾ ಕೂಡಾಕಿ ಕೂಡಾಕಿ ಒಂದು 3,000 ರೂಪಾಯಿ ಗಂಟು ಮಾಡಿದ್ದೀನಿ. 3,000? ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಫಿಗರ್ ಆರಿಸಿದ್ದೀರಿ. 3, ಈ 3 ಅಂದ್ರೆ ಏನು ತಿಳ್ಕೊಂಡ್ರಿ ಅಮ್ಮ? ಇದು ಸರ್ವಧರ್ಮ ಸಮನ್ವಯ. ನನ್ನ ಮಗಂದು ಈ 3 ಇದೆಯಲ್ಲ, ಇದು ಎಳ್ಕೊಳ್ಳೋಕ್ಕೂ ಬರುತ್ತೆ, ಬಳ್ಕೊಳ್ಳೋಕ್ಕೂ ಬರುತ್ತೆ. ಅದನ್ನ ನಿನ್ನಂತ ನಂಬಿಗಸ್ತನ ಹತ್ರ ಕೊಟ್ಟು ಏನಾದ್ರೂ ಲೇವಾದೇವಿ ಮಾಡಿದ್ರೆ ಸ್ವಲ್ಪ ಬಡ್ಡಿನಾದ್ರೂ ದುಡಿಯುತ್ತಲ್ಲ ಅಂತ ಆಸೆ ಕಣ. ಅಯ್ಯೋ, ನೀವು ಆ ದುಡ್ಡು ನನ್ನ ಕೈಗೆ ಕೊಡಿ, ಅದ್ರ ಯೋಚನೆ ಪೂರ್ತಿ ಬಿಡಿ. ಅಂದ್ರೆ ಆ ದುಡ್ಡನ್ನ ಇವತ್ತು ಬೆಳೆಸೋದಕ್ಕೆ ರಾತ್ರಿ ಕೂತ್ಕೊಂಡು 50 ಆರ್ಥಿಕ ಅಂಶಗಳ ಸೂತ್ರ ಹಾಕ್ತೀನಿ, 50. ಯಾಕೆಂದ್ರೆ 20 ಅಂಶ 25 ಅಂಶ ಹಾಕಿದವರೆಲ್ಲ ಯಾಕೋ ವಂಶವೇ ಇಲ್ಲದೆ ಕಳ್ಸ್ಕತಾ ಇದ್ದಾರೆ. 50 ಆರ್ಥಿಕ ಅಂಶಗಳ ಸೂತ್ರ ಹಾಕ್ತೀನಿ. ನಿಮ್ಮ ದುಡ್ಡು ವಸೂಲು ವಸೂಲು ಹಾಗೆ ಇರಬೇಕು, ಬಡ್ಡಿ ಬೆಳೀತಿರಬೇಕು. ಹಾಗೆ ಮಾಡಿ ಹೆರಿಗೆ ಆಸ್ಪತ್ರೆ ಕಳಿಸ್ಬಿಡ್ತೀನಿ.
ಅಲ್ಲಪ್ಪ, ನಾನೇನೋ ದುಡ್ಡು ಕೊಡ್ತೀನಿ, ಆಮೇಲೆ ಅವ್ರು ದುಡ್ಡು ಕೊಟ್ಟೇ ಇಲ್ಲ ಅಂತಂದ್ರೆ? ಯಾವ ಬಾಯಿನಲ್ಲ ಅಂತಾರಮ್ಮ, ಭದ್ರವಾಗಿ ಪತ್ರ ಬರೆಸಿಟ್ಕೊಂಡು ಅಲ್ವೇ ದುಡ್ಡು ಕೊಡೋದು? ಪತ್ರ ನನ್ನ ಹೆಸರಿಗೆ ತಾನೇ ಬರೆಸ್ತೀಯ? ನಿಮ್ಮ ಹೆಸರಿಗೆ ಯಾಕೆ ಬರೆಸ್ಲಿ, ನನ್ನ ಹೆಸರಿಗೆ ಬರೆಸ್ಕೋತೀನಿ. ಯಾಕೆ? ಯಾ ನೋಡಿ, ಅದಕ್ಕೆ ನಿಮಗೆ ಗೊತ್ತಾಗಲ್ಲ. ನಿಮ್ಮ ಹೆಸರಿಗೆ ಪತ್ರ ಬರೆಸ್ತೀನಿ, ನಾಳೆ ಅವರ ಪತ್ರ ಕೋರ್ಟು ಕಚೇರಿಗೆ ಕಾಣಬೇಕಾಯ್ತು, ಆವಾಗ ನೀವು ಕೋರ್ಟಿಗೆ ಬರಬೇಕಾಗತ್ತೆ. ನಿಮ್ಮ ರುಜು ಇದ್ರೆ, ನಿಮ್ಮ ಯಜಮಾನ್ರಿಗೆ ವಿಚಾರ ಗೊತ್ತಾಗತ್ತೆ. ಅದೇ ಪತ್ರ ನನ್ನ ಹೆಸರಲ್ಲಿದ್ರೆ, ನನ್ನ ವ್ಯವಹಾರದ ಒಳಗುಟ್ಟು ಇಷ್ಟೇ ಕಣಮ್ಮ, ದುಡ್ಡು ನಿಮ್ಮದಾಗಿರುತ್ತೆ, ಪತ್ರ ನನ್ನ ಹೆಸರಲ್ಲಿರುತ್ತೆ, ವ್ಯವಹಾರ ಕೆಡುತ್ತೆ, ಲೇವಾದೇವಿ ಹೇಗಿರುತ್ತೆ? ಸಲೀಸಾಗಿರುತ್ತೆ. ಅದೇ, ನಿಮಗೆ ತೀರಾ ವಯಸ್ಸಾಗಿದೆ, ಆದ್ದರಿಂದ ನಿಮಗೆ ಕೆಂಪು ತ್ರಿಕೋಣ. ನಮ್ಮ ರಾಷ್ಟ್ರದಲ್ಲಿ ಈ ಕೆಂಪು ತ್ರಿಕೋಣದ ಸಾಧನೆ ಸಲಕರಣೆ ಸೌಕರ್ಯಗಳನ್ನು ಸಮಯೋಚಿತವಾಗಿ ಸರಿಯಾಗಿ ಉಪಯೋಗಿಸ್ಕೋತಾ ಇರೋರು ಮೂರೇ ಜನ. ಒಬ್ಬರು ನಿಮ್ಮಂಥ ಮುದುಕರು, ಇನ್ನು ಕೆಲವರು ಸ್ಟೂಡೆಂಟ್ಸು, ಇನ್ನು ಎಲ್ಲೋ ಕೆಲವರು ಸನ್ಯಾಸಿಗಳು. ಕ್ಲೋಜೇ ಕ್ಲೋಜು. ಅಮ್ಮ, ಈ ದುಡ್ಡು ನನ್ನ ಕೈಯಿಂದ ಹೊರಡಬೇಕಾದ್ರೆ ಪುಕ್ಷಟ್ಟೆ ಹೊರಡಲ್ಲ, ದುಡ್ಡು ಕೊಟ್ಟೆ ಹೊರಡುತ್ತೆ. ಈ ದುಡ್ಡು ಕೊಡಬೇಕಾದ್ರೆ ನಾನು ಸುಮ್ಮನೆ ಕೊಡಲ್ಲ, ಒಂದು ತಿಂಗಳ ಬಡ್ಡಿ ಹಿಡ್ಕೊಂಡು ಕೊಡ್ತೀನಿ. ಆ ಒಂದು ತಿಂಗಳ ಬಡ್ಡಿ ಮನೇಲಿಡ್ತೀನೋ ಇಲ್ಲ, ಇನ್ನೊಬ್ರಿಗೆ ಕೊಡ್ತೀನಿ, ಅದರದ್ದು ಒಂದು ತಿಂಗಳು ಹಿಡ್ಕೋತೀನಿ, ಕೊಡ್ತೀನಿ, ಹಿಡ್ಕತೀನಿ, ಕೊಡ್ತೀನಿ, ಹಿಡ್ಕತೀನಿ, ಕೊಡ್ತೀನಿ, ಕಡಕಡಿ ಕೊಡೋದೇ ಇಲ್ಲ, ಹಿಡ್ಕತೀನಿ. ಹೀಗೆ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಬಡ್ಡಿ ಮಗನ ದುಡ್ಡು ಬೆಳೆಯೋಕೆ ಶುರು ಮಾಡಿಬಿಡ್ತು ಅಂದರೆ ಅಮ್ಮ ಅಮ್ಮ. ಅದ್ಯಾಕೆ ಇಲ್ಲಿ ಕೊಡಿಲಿ, ದುಡ್ಡು ಬೆಳೆಸೇ ತೋರಿಸ್ತೀನಿ, ಸುಮ್ಮನೆ ಐವತ್ತು ಮಾತು ಯಾಕೆ? ನಾನು ಆ ದುಡ್ಡನ್ನ ತಾಮ್ರದ ತಂಬಿಗೆಯಲ್ಲಿ ಭದ್ರವಾಗಿಟ್ಟಿದ್ದೇನೆ. ಕೊಡಿ ಕೊಡಿ, ಬ್ರಾಹ್ಮಣರು ತಾಮ್ರ ಚಂಬಲ್ ದುಡ್ಡಿಟ್ಟು ಇಟ್ಟೆ, ದುಡ್ಡು ಕಳ್ಕೊಂಡು ಚೆಂಬುಳಿಸ್ಕೊಂಡಿದ್ದು. ಕೊಡಿ. ಓಹೋ, ಏನಮ್ಮ ನೋಟುಗಳನ್ನೆಲ್ಲ ಹೀಗೆ ತುರುಕಿ ಬಿಟ್ಟಿದ್ದೀರಿ? 100 ರೂಪಾಯಿ ನೋಟು ಎರಡು ಮೂರು ಮಾಡಿ ಹಾಕಿದಾರಲ್ಲ, 200-300 ಆಗುತ್ತೆ ಅಂತಲೇ ಕೊಡಿ. ತದರಿ ನನ್ನ ತದರಿ ನನ್ನ ತದರಿ ನನ್ನ ಆರಿ ನನ್ನ. ಏನಮ್ಮ ಇದು ಚಿಲ್ಲರೆ? ಈ ಚಿಲ್ಲರೆಗೆ ತೂಕ ಶಬ್ದ ಇದೆ. ಅದು ಹಳೆ ಕಾಲದ್ದು ಕಣ. ಹಾ, ಕರೆಕ್ಟ್, ಹಾಗೆ ಹೇಳಿ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ಹಳೆದಕ್ಕೆ ಸ್ವಲ್ಪ ತೂಕ ಶಬ್ದ ಉಳ್ಕೊಂಡಿರೋದು. ಮೊನ್ನೆ ಬೊಂಬಾಯಿ ಕಡೆ ಹೋಗಿದ್ದಾಗ ಒಂದು 4-5 ಹೊಸದು ನೋಡಿದೆ, ಮೊಡಬೇಕು, ತೂಕವೂ ಇಲ್ಲ ಶಬ್ದವೂ ಇಲ್ಲ. ತದರಿ ಅಮ್ಮ, ಎಲ್ಲಿ ಆ ಕಡೆ ತಿರುಗಿ ಕೈ ಮುಗೀರಿ. ಆಹಾ, ನೋಡಿದ್ರ, ಅವರೇ ನಮ್ಮ ಶ್ರೋತೃಗಳು, ಅವರೇ ನಮ್ಮ ಅನ್ನದಾತರು. ಕೈ ಮುಗೀರಿ, ಹೇಳಿ ಅವರಿಗೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಇದು ಜಾಗೃತ 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 ಹರಿ ನನ್ನ ಅಮ್ಮ. ನಾನು ಈ ದುಡ್ಡು ತಗೊಂಡು ಹೋಗೋದಕ್ಕೆ ಸಾಧನೆ ಸಲಕರಣೆ ಸಾಹಿತ್ಯ ಏನೂ ತಂದಿಲ್ಲ. ನಿಮ್ಮ ಕೈಲಿರೋ ಚೀಲ ಕೊಟ್ಟರೆ ಆ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ ತಂದು ಕೊಟ್ಬಿಡ್ತೀನಿ. ನಾನು ಅದನ್ನು ಕೊಡೋದಿಲ್ಲ ಕಣ. ಇದಕ್ಕೆ ನನಗೆ ಸಿಟ್ಟು ಬರೋದು. ನನ್ನ ನಂಬಿ 3,000 ರೂಪಾಯಿ ಕೊಟ್ಟಿದ್ದಾರೆ, 30 ಪೈಸಾ ಚೀಲ ಕಳುತ್ತೆ ಮುತ್ತೈದೆ. ನೀವು ಕನ್ನಡಿಗರಿದ್ದ ಹಾಗೆ, ಕನ್ನಡಿಗರು ಹೇಗೆ ಗೊತ್ತೇನು? ಹೇಗಪ್ಪ ನೋಡಿ, ಕನ್ನಡಿಗರು ಹೇಗೆ ಅಂದರೆ, ಆಂಧ್ರರಿದ್ದಾರಲ್ಲ ಅವರು ದುರಭಿಮಾನಿಗಳು, ಫೆನಿಟಿಕ್ಸ್. ತಮಿಳರು ಸ್ವಾಭಿಮಾನಿಗಳು. ಆದರೆ ನಮ್ಮ ಕೆಚ್ಚದಯ ವೀರ ಕನ್ನಡಿಗರು ನಿರಭಿಮಾನಿಗಳು. ಅಮ್ಮ, ನಾವು ನಿರಭಿಮಾನಿಗಳಾಗೋದಕ್ಕೆ ಕಾರಣ ನಾವು ನೀವು ಅಲ್ಲ ತಾಯಿ. ಈಗಿನ ಜನಾಂಗ ಅಂತಕ್ಕೂ ದೇವರಾಣೆ ಅಲ್ಲ. ಹಿಂದಿದ್ದಿರಲ್ಲ ಕರ್ನಾಟಕದಲ್ಲಿ ಪೂರ್ವಿಕರು, ಪುಣ್ಯಾತ್ಮರು, ನಮ್ಮ ಹಿರಿಯರು. ಅವರು ತಮ್ಮ ಅಭಿಮಾನ ಅನ್ನೋ ಮಲ್ಲು ಬಟ್ಟೆಯನ್ನು ಹೊರಗೆ ತೆಗೆದು ವಿಶಾಲವಾಗಿ ಹರಡಿ ಎಲ್ಲ ಭಾಷೆಗಳನ್ನು ಮುಳ್ಳುತಂತಿ ಬೇಲಿ ಮೇಲೆ ಒಣಗಾಕಿ ಸತ್ತರು. ನಾವಿವಾಗ ಎಷ್ಟು ಗಂಭೀರವಾಗಿ ಆ ಬಟ್ಟೆ ಎಳ್ಕೊಳ್ಳೋಕೆ ಹೋದರೂ ನನ್ನ ಮಗಂದು ಬಟ್ಟೆ ಹರ್ಕಂಡು ಹರ್ಕಂಡೇ ಕೈಗೆ ಬರ್ತಾ ಇದೆ. ನೋಡಿ ನೋಡಿ, ಕೆಳಗಡೆ ಎಳ್ಕಣವಿ ಕಾಸರಗೋಡು ಕೇರಳದಲ್ಲಿ ಕಳ್ಕಂಡೇ ಕೈಗೆ ಬಂತು. ತಳಗಡೆ ಎಳಕಣವಿ ತಾಳವಾಡಿ ತಮಿಳುನಾಡಿ ತಳ್ಕಂಡೇ ಹೋಯಿತು. ಆ ಕಡೆ ಎಳಕಣವಿ ಆದವಾನಿ ಆಂಧ್ರದಲ್ಲಿ ಅಲ್ಲೇ ಉಳಿಯಿತು. ಈ ಕಡೆ ಎಳಕಣವಿ ಸೊಲ್ಲಾಪುರ ಸೊಕ್ಕಿನ ಮಹಾರಾಷ್ಟ್ರಕ್ಕೆ ಹೋಯಿತು. ಅಂತಕ್ಕೂ ಇವತ್ತಿಗೂ ಇದು ಹರ್ಕಲ್ ಕರ್ನಾಟಕವೇ ವಿನಃ ಆಲೂರು ವೆಂಕಟರಾಯರು, ಆನಾ ಕೃಷ್ಣರಾಯರು, ಪುಣ್ಯಾತ್ಮರು, ರಾಮಮೂರ್ತಿ ಇಂಥವ್ರು ಕಂಡ ವಿಶಾಲ ಕರ್ನಾಟಕ ಇನ್ನೂ ಆಗಿಲ್ಲ ತಾಯಿ, ಆಗಿಲ್ಲ. ಅಮ್ಮ, ಆ ಚೀಲ ಕೊಡಿ, ನಾನು ವಾಕ್ಸಿ ತಂದು ಕೊಡ್ತೀನಿ. ರೌಸಲೇ ಹೋಗ್ತಾ ಇದೆ, ಬಡ್ಡಿಗೆ ಸಾಯ್ತಾನ. ಕೊಡಿ, ತಗೋಪ್ಪ. ಅಮ್ಮ, ತಗೊಳ್ಳಿ. ಇದೇನಪ್ಪ, ಖಾಲಿ ಚೊಂಬು ನನ್ನ ಕೈ ಕೊಟ್ಟು ಬಿಟ್ಟೆ. ಯಾಕೆ ಕೊಟ್ಟೆ? ನೀವು ತಿರ್ಗಾ ತುಂಬಿಸಿ ಕೊಡಿ ಅಂತ ಕೊಟ್ಟೆ.
ನೀವು ತುಂಬಿಸ್ಕೊಡಿ, ನಾನು ಖಾಲಿ ಮಾಡಿಕೊಡ್ತೀನಿ. ಒಟ್ಟಲ್ಲಿ ನಾನು ಈ ಮಂದಿ ಸೀಟ್ನಲ್ಲಿ ಇರೋವರೆಗೂ ನಿಮ್ಮ ಕೈಲಿ ತುಂಬಿ ಚೊಂಬ ಇರ್ಕೊಡೋದು, ಹಾಗೆ ಮೇಂಟೇನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ದುಡ್ಡು ಭದ್ರ ಕಣ. ಚೊಂಬದ್ರ ತಾಯಿ, ದುಡ್ಡು ಭದ್ರ ಕಣ. ಚೊಂಬದ್ರ ಕಣಮ್ಮ, ಅದ್ಯಾಕೋ ಚೊಂಬು 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 ಅಂತ ಹೊಡ್ಕೋತೀಯ? ನೀವ್ ಯಾಕಾಗ ದುಡ್ಡು 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 ಅಂತ ಬಡ್ಕೋತೀರಿ? ಅದರಲ್ಲೂ ಹೆಣ್ಣ ಹುಟ್ಟಿ. ಅಮ್ಮ, ಈಗಿನ ಕಾಲದಲ್ಲಿ ಹೆಣ್ಣಾಗಿ ಹುಟ್ಟೋದೇ ಅಪರಾಧ. ಹುಟ್ಟಿದ ಮೇಲೆ ಆ ಹೆಣ್ಣು ದುಡ್ಡು ಅನ್ನೋದು ಮಹಾಪರಾಧ. ಯಾಕೆ ಅಂದರೆ ಹೆಣ್ಣಾಗಿ ಹುಟ್ಟಿದವಳು ಯಾತ್ರೆಯಿಂದ ಆಸೆ ಪಟ್ಟು ಹೋದರೂ ಈ ಸಮಾಜ ಅವಳನ್ನು ಬಟ್ಟೆ ಸಮೇತ ಹೋಗೋಕೆ ಬಿಡುತ್ತೆ. ಅದೇ ಹೆಣ್ಣೇನಾದರೂ ದುಡ್ಡು ಅಂತ ಆಸೆ ಪಟ್ಟು ಹೊರಟ್ರೆ ದರಿದ್ರ ಸಮಾಜ ಅವಳು ಬಟ್ಟೆನೆಲ್ಲ ಬಿಚ್ಚಿಕೊಂಡು ಬೆತ್ತಲೆ ಮಾಡಿ ಕೈ ಬಿಡುತ್ತೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮದರ್ ಈಸ್ ಟ್ರೂತ್ ಆ್ಯಂಡ್ ಫಾದರ್ ಈಸ್ ಓನ್ಲಿ ಅನ್ ಒಪಿನಿಯನ್ ಅಂತ. ತಾಯಿ ಅನ್ನೋದು ಸತ್ಯದ ಸಾಕ್ಷಾತ್ಕಾರ. ಅದನ್ನು ಹುಟ್ಟಿದ ರೇಟ್ಗೆ ನಾವು ಹೊರಗಡೆ ಕಣ್ಣಲ್ಲಿ ನೋಡಿಲ್ಲ, ಆ ಕರುಳಿನ ಕಣ್ಣಲ್ಲಿ ನೋಡಿದ್ದೀವಿ. ಎದೆ ಹಾಲು ಕುಡಿದು ಬದುಕಿದ್ದೀವಿ, ತೊಡೆ ಮೇಲೆ ಆಡಿ ಬೆಳೆದಿದ್ದೀವಿ. ಕಷ್ಟ ಬಂದಾಗ ಅಮ್ಮ ಅಂತ ಕರೆದ್ರೆ ಬರೋಳು ಅವಳೇ ತಾಯಿ ಲಲಿತಾ ಮಹಾತೇಶ್ವರ ಸುಂದರಿ ಅಂತ ಗೊತ್ತಿದೆ. ಆದ್ದರಿಂದ ಮದರ್ ಈಸ್ ನಾಟ್ ಓನ್ಲಿ ಟ್ರೂತ್, ಶೀ ಈಸ್ ದಿ ಎಂಬಾಡಿಮೆಂಟ್ ಆಫ್ ಟ್ರೂತ್. ಫಾದರ್ ಚೋಡೋ ಯಾರ್, ಇಟ್ ಈಸ್ ಓನ್ಲಿ ಎನ್ ಒಪಿನಿಯನ್ ವೆದರ್ ಯು ಅಕ್ಸೆಪ್ಟ್ ಇಟ್ ಯಾರ್ ನಾಟ್. ಅಂದರೆ ನಮ್ಮಪ್ಪ ಯಾರು ಅಂತ ನಮಗೆ ಗೊತ್ತೇನಮ್ಮ, ನಮ್ಮಮ್ಮ ಇವನು ಅಂತ ತೋರಿಸಿದಾಳೆ ಅವನು ಅಂತ ನಾವು ನಂಬಿದ್ದೀವಿ. ಏನು ಅವನೇ ಅಂತ ಕೂತ್ಕೊಂಡು ನಾವು ಜೀವನದಲ್ಲಿ ನೋಡಿದ್ದೀವ? ಆದ್ದರಿಂದ ಮಕ್ಕಳಿಗೆ ಅಂಥ ಪವಿತ್ರವಾದ ತಂದೆನ ತೋರಿಸಬೇಕಾದ ತಾಯಿ ಹೆಣ್ಣು ಕತ್ಲೇಲಿ ಹತ್ತು ಜನದ ಜೊತೆ ಎತ್ತಲೋ ಓಡಾಡಿಬಿಟ್ರೆ ಯಾರನ್ನು ತೋರಿಸ್ಬಿಡ್ತಾಳೋ ಅಂತ. ಹೆಣ್ಣೇ ಭದ್ರ, ನಿನ್ನ ಕೈಗೆ ಚೊಂಬೇ ಭದ್ರ, ನ ಸ್ತ್ರೀ ಸ್ವತಂತ್ರ ಮರಗತಿ ಅಂತ ಅದಕ್ಕೆ ಹೇಳಿದ್ದಮ್ಮ. ದುಡ್ಡು ಕೈಗೆ ಸಿಕ್ತು ಅಂತ ಹೋಟ್ಲಿಗೆ ಹೋಗಿ ಸಿಕ್ಕಾಬಿಟ್ಟೆ ತಿಂದು ಬಿಡ್ಬೇಡ. ಮತ್ತೆ ನಾನು ತಿನ್ನೋ ಸೀಸನ್ನೇ ಮುಗಿದೋಯ್ತು. ನಾನು ಏನಿದ್ರೆ ಬರೀ ಕುಡಿಯೋ ಸೀಸನ್ ಅಂದರೆ ಬರೀ ಕುಡಿಯೋದೇ. ಕಾರಣ ಹಿಂದೆ ನನಗೆ ಭಗವಂತ ಹಸು ಕೊಟ್ಟಿದ್ದಾಗ ಅನ್ನ ಕೊಡಲಿಲ್ಲ, ಈಗ ನೋಡಿ ಅನ್ನ ಕೊಟ್ಟ ಹಸು ಕಿತ್ಕೊಂಡ. ದೇವ್ರು ಮಾಡೋದೇ ಹಾಗೆ, ಸೀಟ್ ಕೊಟ್ಟಾಗ ಬುದ್ಧಿ ಕಿತ್ಕೊತಾನೆ, ಸೊಳೆ ಮಕ್ಕಳಿಗೆ ಸೀಟ್ ಹೋದ ಮೇಲೆ ಬುದ್ಧಿ ಕೊಡ್ತಾನೆ. ಏನು ಬಡ್ಕೊಂಡು ಸಾಯಣ ಹಲ್ಕಾರ ನಮಗ ದೇವರು ಬಿಡಿ. ಅಯ್ಯೋ ಸೋಳ ಮಗ, ದೇವ್ರ ಹಾಗೆಲ್ಲ ಬೈಬಾರ್ದು ಕಣೋ. ದೇವ್ರನ್ನೇ ಬೈಬೇಕು. ಯಾಕೆ? ಏನು ಬೈದ್ರು ಸುಮ್ಮನಿರ್ತಾನೆ, ಜನನ ಬೈದ್ರೆ ಜೋಡ್ನಲ್ಲಿ ಹೊಡಿತಾನೆ. ದೇವ್ರನ್ನೇ ಬೈಬೇಕು, ಅವನೇ ಕರೆಕ್ಟು. ಇವತ್ತು ಬೇಗನೆ ಮನೆಗೆ ಬಂದ್ಬಿಡಪ್ಪ. ನಾನಾ ಬರ್ತೀನಮ್ಮ, ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲಿ ಬಿಟ್ಟರು ಮನೆಗೆ ಬರ್ತೀನಿ. ಇವತ್ತು ನಿನ್ನೊಬ್ಬನನ್ನೇ ಕೂರಿಸಿ ದೊಡ್ಡ ಬಾಳೆ ಎಲೆ ಹಾಕಿ ತಿನ್ನಕ್ಕ ಊಟಕ್ಕೆ. ಊಟಕ್ಕ ಆ ಬಾಳೆಲೆ ತಿನ್ನೋದೇನೋ ಸರಿ. ಹಾಂ, ಇಷ್ಟೇ ಇಷ್ಟು ತುಪ್ಪ ಹಾಕಿ. ಅಯ್ಯೋ ಕೈಯಲ್ಲಿ ತೋರಿಸ್ಬೇಡಿ ಅದನ್ನ, ನೀವು ಕೈಯಲ್ಲಿ ತುಪ್ಪ ತೋರಿಸ್ಬೇಡಿ. ನಾವು ಮಧ್ಯಮ ವರ್ಗದ ಜನ, ಈ ರಾಷ್ಟ್ರದಲ್ಲಿ ತುಪ್ಪ ಅಂದ್ರೆ ತಿಳ್ಕೊಂಡಿರೋದು ಏನು ಗೊತ್ತೇನು? ಅನ್ನ ಬಡಿಸಿ ಸಾರು ಸುರಿಯೋಕೆ ಮುಂಚೆ ಮಧ್ಯದಲ್ಲಿ ಎಲ್ಲೋ ಸೌಂಡ್ ಆಗುತ್ತಂತೆ, ಅದು ತುಪ್ಪ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟೇ ಇಷ್ಟು ಕೆನೆ ಮೊಸರು ಹಾಕಿ. ಅಯ್ಯೋ ತೋರಿಸ್ಬೇಡಿ ತೋರಿಸ್ಬೇಡಿ, ನೀವು ಕೆನೆ ಮೊಸರೇ ಇಷ್ಟು ಹಾಕಿದ್ರೆ ಇನ್ನು ಅದಕ್ಕೆ ಅನ್ನ ಎಷ್ಟು ಹಾಕಿಸ್ಕೊಳ್ಳಿ ನಾನು. ಹೊಟ್ಟೆ ತುಂಬ ಬಳಸ್ತೀನಪ್ಪ. ಅಯ್ಯೋ ನಮ್ಮಮ್ಮ ಅನ್ನಪೂರ್ಣೆ ಅಮ್ಮ ಅಮ್ಮ ಅಮ್ಮ, ಹೋಗಿ ಬನ್ನಿ ಅಮ್ಮ. ಅಮ್ಮನೇ ಅಮ್ಮನೇ, ಇನ್ನು 3,000 ರೂಪಾಯಿ ನನ್ನ ಕಪಿ ಮುಷ್ಟಿಲಿ ಗಟ್ಟಿಯಾಗಿರೋವರೆಗೂ ದಿನಕ್ಕೆ ನಾನು 30 ಸಲ ಕೇಳಿದ್ರು ಇಷ್ಟು ತುಪ್ಪ ಇಷ್ಟು ಮೊಸರು ಹಾಕಲೇಬೇಕು. ಅಮ್ಮನೇ 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 ಮಾತಾ ಅನ್ನಪೂರ್ಣೇಶ್ವರಿ, ಈ ಕೆಟ್ಟ ಕಾಲದಲ್ಲಿ ಈ ಸುಟ್ಟ ಮನೆಯಲ್ಲಿ ಸುಡುಗಾಡು ಊಟ ಅನ್ನೋದೇ ಕಾಣದ ಹಾಗಾಗಿತ್ತು ನನಗೆ. ಈ 3,000 ರೂಪಾಯಿ ನನ್ನ ಕೈಗೆ ಕೊಡಿಸಿ 2 ಹೊತ್ತು ಊಟಕ್ಕೆ ದಾರಿ ಮಾಡಿಕೊಟ್ಟಿಲ್ಲ. ನಿನ್ನ ಕರುಣೆ ತಾಯಿ ಅನಂತ ಅಪಾರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಹೋ ಬಂದ, ಭಾರತದ ಪ್ರಥಮ ಪ್ರಜೆ ಜ್ಞಾನಿ ಜೈಲ್ ಸಿಂಗ್. ಅಯ್ಯೋ ಮಂಡೇದೆ, ಅಮ್ಮ ಆ ಕಡೆಗೆ ಹೋದ್ಲು, ಮಗ ಈ ಕಡೆ ಬಂದ. ಅಪ್ಪ ಆ ತಾಯಿ ಈ ಮಗ ಆ ತಂದೆ ಈ ಕ್ಲಾರ್ಕು ನಮ್ಮಪ್ಪ ಲಕ್ಷ್ಮೀ ನರಸಿಂಹ, ನನಗೋಸ್ಕರ ಈ ಸೆಟ್ಟು ನಿನ್ನ ಸ್ಟಾಕಲ್ಲಿ ಎಲ್ಲಿಟ್ಟಿದ್ಯೋ? ಬರಲಿ ಬರಲಿ, ಇವನಿಗೂ ಬುದ್ಧಿ ಹೇಳಿ ಹೋಗೋಣ. ಇವತ್ತು ಯಾವಾರ? ಓಹೋ ಶನಿವಾರ, ಅದಕ್ಕೆ ನನ್ನ ಮಗನ ಬಿಸಿಲಿಗೆ ಹಾಕಿದ್ದಾರೆ ಇವನ್ನ. ಹ್ಞೂ ಬರ್ತಿರೋದ್ರಿ. ಅಯ್ಯೋ ಮುಂದೆ ಅದು ಬೆರಳು ಚೀಪ್ಕೊಂಡು ಬರ್ತಾ ಇದ್ದಾನೆ. ಹಾಂ ನನ್ನ ಮಗನೇ, ಇವರಪ್ಪ ಇವನ ಹೆಸರಿಟ್ಟ ಪಾರ್ಥ ಅಂತ. ಪಾರ್ಥ ಧನಂಜಯ ಶ್ವೇತವಾಹನ ಅರ್ಜುನ ಕಿರೀಟಿಯ ಮುಂಡೆ ಮಗನೇ. ಆ ಅರ್ಜುನನ ಬಿಲ್ಲಿನ ಕಳೆ ಬೇಡ, ಉಜ್ಜದೇ ಇರೋ ಹಲ್ಲಿನ ಕಳೆ ಇಲ್ಲ ಮಖದ ಮೇಲೆ. ಯಾಕೋ ಓಹೋ ಮಖ ಹೀಗಾಗಿಬಿಟ್ಟಿದೆ. ಅಯ್ಯೋ ಮುಂಡೇದೆ, ಅಯ್ಯೋ ಕ್ರಾಂತರಂಗದ ಅಧ್ಯಕ್ಷನ ಕಳೆ ಬಂದ್ಬಿಟ್ಟಿದೆಯಲ್ಲ ನಿನಗೆ. ಹಾಂ ಓಹೋ, ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಡತಿ ಸೀತಾಮ್ನವ್ರನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರು ಅಂತಲೋ ಈ ವನವಾಸದ ಕಳೆ. ಅಯ್ಯೋ ಗಿಣಿ ಬಾಯಿ ಬಿಡ್ತು, ಅಮ್ಮನ ದಾರಾಗ ಈ ನನ್ನ ಮಗನ ದೀರೋಗ. ಸೀತೆ ಏನ್ ತಪ್ಪು ಮಾಡಿದ್ಲು ಅಂತ ಅವಳನ್ನು ಕಳಿಸ್ಬಿಟ್ರೆ? ಏನು ಕ್ವಶನ್ ಅಣ್ಣ, ಏನು ಕ್ವಶನ್? ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಸೋಲ್ತು ಅಂತ ಕಾರ್ಯಕಾರಿ ಸಮಿತಿಯಲ್ಲಿ ಕೇಳಬೇಕಾದ ಕ್ವಶನ್ ಸುಳೆ ಮಗನೇ ಇದು. ನೋಡೋ
ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಡತಿನ ಯಾಕೆ ಕಳಿಸಿದ್ರು ಅಂತ ಹೇಳ್ತೀನಿ ಕೇಳು. ಮೊದಲನೇ ತಪ್ಪು ನಿನ್ನ ಕೈ ಹಿಡಿದಿದ್ದು. ಎರಡನೇದು ನಿಮ್ಮ ಅಪ್ಪ ಅಮ್ಮ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದ ಕೂಡ್ಲೇ ಗಂಭೀರವಾಗಿ ಭಾರತ ಭವ್ಯ ಆರ್ಯ ನಾರಿಯರ ಪದ್ಧತಿಯ ಪರಂಪರೆಯ ಪ್ರಕಾರ ಬಾಯಿ ಮುಚ್ಚಿಕೊಂಡು ಅತ್ತೆ ಮಾವನ ಕಾಲಿಗೆ ನಮಸ್ಕಾರ ಮಾಡಿ ಗಲಾಟೆ ಮಾಡದೆ ಕತ್ತು ಬಗ್ಗಿಸ್ಕೊಂಡು ಹೋದ್ರಲ್ಲ, ಅದೇ ಈಗಿನ ಕಾಲದ ಹೆಣ್ಣು ಮಕ್ಕಳಾಗಿದ್ದರೆ ನನ್ನ ಮಗನೇ ಹೈ ಹೀಲ್ಡ್ ಶೂಸ್ ತೊಗೊಂಡು ತಲೆ ಮೇಲೆ ಗುನ್ನ ಹೊಡಿತಾ ಇದ್ರು ಗುನ್ನ. ಅದು ಎರಡನೇ ತಪ್ಪು. ಇನ್ನು ಮೂರನೇದು, ಅದರಲ್ಲಿ ಮೂರು ಸೊಬ್ಬು ತಪ್ಪುಗಳಿದ್ದಾವೆ. ಎ ಬಿ ಸಿ. ಎ ಹೆಣ್ಣಾಗಿ ಹುಟ್ಟಿದ್ದು, ಬಿ ಬಡವರ ಮನಲಿ, ಸಿ ಅದರಲ್ಲೂ ಬ್ರಾಹ್ಮಣರ ಮನಲಿ. ಮುಂಡೇದೆ ಇವೆಲ್ಲ ರಾಜ್ಯ ಸರ್ಕಾರದ ತಪ್ಪುಗಳು. ಇನ್ನು ಕೇಂದ್ರ ಸರ್ಕಾರ ಒಂದು ತಪ್ಪು ಮಾಡಿದೆ ನಿನ್ನ ವಿಚಾರದಲ್ಲಿ. ಯಾವ್ದು ಗೊತ್ತಾ? ಆ ಬಡ್ಡಿ ಮಗ ಬ್ರಹ್ಮ ನಿನ್ನ ಮಹಾಲಯ ಅಮಾವಾಸ್ಯೆ ಮಂಗಳವಾರ ಮಠಮಠ ಮಧ್ಯಾಹ್ನ ಮೈಸೂರು ಕೆ ಆರ್ ಆಸ್ಪತ್ರೆ ಜನರಲ್ ವಾರ್ಡಲ್ಲಿ ಗಂಟ್ಸಾಗಿ ಹುಟ್ಟಿಸಿದ್ದು ನನ್ನ ಮಗನೇ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕಣೆ. ಯಾ ನಮ್ಮ ಮಾವ ನಾನು ಕೊಡಬೇಕಾಗಿದ್ದ ವರದಕ್ಷಿಣೆ ಬಾಕಿ ಪೂರ್ತಿ ಕೊಟ್ಟಿದ್ದಿದ್ರೆ ಈ ತಾಪತ್ರ ಯಾನೇ ಇರ್ತಾ ಇರ್ಲಿಲ್ವೋ ಏನೋ. ಆ ವರದಕ್ಷಿಣೆ ನನ್ನ ಮಗನೇ, ವರದಕ್ಷಿಣೆ ಕೊಡೋಕ್ ನೀನು ವರಾನ? ನೀನು ವಾನರ ಅಯ್ಯ ಮಂಡ್ಯದೆ, ನಿನ್ನಂಥವರೇ ಕಣ ವರದಕ್ಷಿಣೆ ಕೇಳೋದು. ಯಾರು ಹೇಳು? ಯಾರು ಯಾರಿಗೆ ತಾನು ಸಂಪಾದನೆ ಮಾಡಿ ಸಾಯೋವರೆಗೂ ತನ್ನ ಹೆಂಡತಿನ ಸಾಕ್ತೀನಿ ಅನ್ನೋ ತಾಕತ್ತಿಲ್ಲದೆ ಆ 30 ಅಲ್ಲ 40 ಮಳೆಗಾಲ ಚಳಿಗಾಲನ ತಾನೊಬ್ಬನೇ ತನ್ನ ಹೆಂಡತಿನ ಸುಧಾರಿಸ್ತೀನಿ ಅನ್ನೋ ಗಂಡಸ್ತನ ಇಲ್ಲದೇನೆ ಇರುವಂಥ ನಾಮರ್ಧ ನನ್ನ ಮಕ್ಕಳೇ ವರದಕ್ಷಿಣೆ ಕೇಳೋ. ನನ್ನ ಮಕ್ಕಳು ಬಡ್ಕಂಡೆ ನಾನು ಇವರು ಮಾವನಿಗೆ, ಸ್ವಾಮಿ ಸ್ವಾಮಿ ನಿಮ್ಮ ಮಗಳನ್ನ ಒಂದು ತಿಂಗಳು ಬಿಟ್ಟು ತೋರಿಸಿ, ಏನು ಅರ್ಜೆಂಟ್ ಇಲ್ಲ, ಆದರೆ ಮೊದಲು ಹುಡುಗರನ್ನ ಒಬ್ಬ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಅಂತ. ಈ ಮುಖಕ್ಕೆ ನನ್ನ ಮಗನೇ 5,000 ರೂಪಾಯಿ ವರದಕ್ಷಿಣೆ ಮಾತಾಡಿದ್ದಾರೆ. ಯಾವ ಸ್ಟೇಟಲ್ಲೋ ಆ ರೇಟ್ ಇಲ್ವಲ್ಲೋ ನಿನಗೆ. ನನ್ನ ಮಗನೇ ನೀನು ತಗೊಂಡು ಹೋಗಿ ಆ ಕಂಟೋನ್ಮೆಂಟ್ ಗುಜರಿ ಸಾಬಿ ಕೈ ಕೊಟ್ಟರೆ 4 ಕಾಣಿಗೆ ತಗೊಳ್ಳೋದಿಲ್ಲ ಅವನು ನಿನ್ನ. ಅವನು ಮಹಾರಾಜ್ ಹಮೇಚ್ ದಸ್ ಪೈಸ ಅದೇ ತಗೊಂಡು ಮಾಲ್ಕೋ ವಾಪಸ್ ಲೇಕೋ ಜಾವ್ ಅಂತಾನೆ. ಮಕಾನಡು, ಈ ಜಗತ್ತಿನಲ್ಲಿ ಮನುಷ್ಯನ ಸೃಷ್ಟಿ ಮಾಡೋಕ್ಕೆ ಮುಂಚೆ ಬ್ರಹ್ಮ ಹೇಗೆ ಮನುಷ್ಯನ ಮಾಡೋದು ಅಂತ ರಫ್ ಮೌಲ್ಡ್ ಹಾಕ್ಕೊಂಡಂತೆ. ಅದರಲ್ಲಿ ಇಬ್ಬರನ್ನ ಮನುಷ್ಯನ ಮಾಡಿ ತೆಗೆದು ಹುಟ್ಟಿಸ್ತಾ ಭಾರತದಲ್ಲಿ, ಆಮೇಲೆ ಆ ಮೌಲ್ಡು ಸಮುದ್ರಕ್ಕೆ ಎಷ್ಟಪಟ್ಟ ತಿರುಗಿ ಮನುಷ್ಯನ ಅದರಲ್ಲಿ ಮಾಡಲಿಲ್ಲ. ಆ ಇಬ್ಬರು ಭಾರತದಲ್ಲಿ ಹುಟ್ಟಿದವರು ಯಾರು ಗೊತ್ತಾ? ಒಂದು ನೀನು, ಇನ್ನೊಂದು ಆ ಜಗಜೀವನ್ ರಾಮ ನನ್ನ ಮಗನೇ. ಮುಂಡೇದೆ ನೋಡೋ, ಲೋ ನನ್ನ ಮಗನೇ, ನಿಮ್ಮ ಮಾವ 1,500 ರೂಪಾಯಿ ವರದಕ್ಷಿಣೆ ಬಾಕಿ ಬಾಬು ದೇವರಾಣೆ ಕೊಡೋಲ್ಲ. ಕೊಡದಿದ್ದ ಮೇಲೆ ನಿಮ್ಮ ಅಪ್ಪ ನಿನ್ನ ಆ ಹೆಂಡತಿನ ಮನೆ ಒಳಗೆ ಸೇರಿಸೋಲ್ಲ. ನಿನ್ನ ಕರ್ಕೊಂಡು ಹೋಗ್ತಾನೆ ಸುಳೆ ಮನೆ. ನಿನ್ನ ಕರ್ಕೊಂಡು ಹೋಗಿ ಪಶ್ಚಿಮ ವಾಹಿನಿಯಲ್ಲಿ ತಿರುಗಾ ನಿನಗೆ ಜುಟ್ಟು ಬಿಡಿಸಿ, ತಿರುಗಾ ಕಿವಿ ಚುಚ್ಚಿ, ತಿರುಗಾ ಮುಂಜಿ ಮಾಡಿ, ತಿರುಗಾ ಮದುವೆ ಮಾಡ್ತಾನೆ. ನಿನ್ನ ಜೀವನವೇ ಮುಂಡೆಯದೆ ಭಾರತದ ಸಂವಿಧಾನ ಇದ್ದಾಗೆ ಸಾಯೋವರೆಗೂ ತಿದ್ದುಪಡಿ 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 ಎದ್ದುಪಡಿ ಇಲ್ಲವೇ ಇಲ್ಲ ಅದರಲ್ಲಿ. ತೀರ್ಥರೂಪ ಅಪ್ಪನೇ ಸೀತೆ ತುಂಬಾ ತುಂಬಾ ಒಳ್ಳೆಯವಳು ಕಣಯ್ಯ. ಹೌದಾ? ಹಾಗಂತ ಆಕಾಶವಾಣಿ ವಾಣಿಜ್ಯ ವಿಭಾಗಕ್ಕೆ ಬರೀರಿ, ಪ್ರಸಾರ ಮಾಡ್ತಾರೆ. ತೀರ್ಥರೂಪ ಅಪ್ಪನೇ ಮುಂಡೆ ಮಗನೇ, ನೀನೇ ಏನಾದರೂ ಮಾಡಿ ಸೀತೆಯನ್ನು ಕರ್ಕೊಂಬರುವ ಮಾಡಯ್ಯ. ಕರ್ನಾಟಕದ ಮಾಜಿ ಯೋಜನಾ ಸಚಿವ ನನ್ನ ಮಗ ಇವನು, ಸಿ ಎಂ ಇಬ್ರಾಹಿಂ. ಯೋಜನೆ ಹಾಕಯ್ಯ ಅಂತ ಯೋಜನಾ ಸಚಿವನು ಮಾಡಿದರೆ ಅವನು ಆ ಭದ್ರಾವತಿ ಪದ್ಮಕ್ಕನ ಸೀರೆ ಬಿಚ್ಚೋದು ಹೇಗೆ ಅಂತ ಯೋಜನೆ ಹಾಕಿದ ನನ್ನ ಮಗನೇ. ನೋಡೋ, ನಿನ್ನ ಹೆಂಡತಿ ಸುದ್ದಿನ ನೀನು ಮಾತಾಡಬೇಕಾದ್ರೆ ತೆಗಿಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ ಮಾತಾಡು, ನನ್ನ ಹತ್ರ ಮಾತಾಡಬೇಡ. ಹೌದು ಅಯ್ಯಪ್ಪ ಅಯ್ಯಪ್ಪ, ನಂಗೆ ಭಯ ಆಗತ್ತಪ್ಪ, ನಮ್ಮ ಅಪ್ಪನ ಹತ್ರ ನಾನು ಮಾತೇ ಆಡಲ್ಲ. ಹೌದಾ? ಹಾಗಾದ್ರೆ ಹೋಗಿ ಯಾರ್ದಾರು ಮಾಜಿ MLA ಮನೆಯಿಂದ ಫೋನ್ ಮಾಡಿಸ್ಬಿಡು. ಫೋನ್ ತೀರ್ಥರೂಪ ಅಪ್ಪನೇ ಥೂ ಮುಂಡೇದೆ, ಮೊದಲು ಮಖ ಮುಚ್ಚಿಕೊಳು, ಮಕ್ಕಳು ಮರಿ ನೋಡಿದ್ರೆ ಹೆದರ್ತವೆ. ಅಯ್ಯ ಮಂಡೇದೆ, ಅವನ ಹೆಂಡತಿ ಅವನು ಕೇಳೋ ಥರ ನೋಡ್ರಿ. ಅಲ್ಲ, ಈಗಿನ ಕಾಲದಲ್ಲಿ ಎಷ್ಟೋ ಗಂಡಂದ್ರೆ ಹೆಂಡತಿರನ್ನ ಅವ್ರ ಎದುರಿಗೇನೆ ಕೈ ಹಾಕಿ ಕರ್ಕೊಂಡು ಹೋಗ್ತಾ ಇರೋ ಈ ಕಾಲದಲ್ಲಿ ಅವನ ಹೆಂಡತಿ ಅವನು ಕೇಳೋ ಥರ ನೋಡ್ರಿ. ಅಯ್ಯ ಲವ್ ಲವ್ ಪಾರ್ಥ, ನಿನ್ನ ಹೆಂಡತಿ ಸುದ್ದಿ ತೆಗೆದ್ರೆ ನಿಮ್ಮಪ್ಪ ಒಳ್ಳೆ ಒಡಕಲ ಗ್ರಾಮೋಫೋನ್ ಪ್ಲೇಟ್ನ ಹಾಗೆ 1,500 ಕೊಡು. ನನ್ನ ಮಗನ ಮುಳ್ಳು ಅಲ್ಲೇ ಸುತ್ತತ್ತೆ, ಒಂದು ಗೀರು ಮುಂದಕ್ಕೆ ಹೋಗಲ್ಲ. ನನ್ನ ಹೆಣ ಎಲ್ಲಿಂದ ತಂದ್ಕೊಡ್ಲಿ? 1,500 ರೂಪಾಯಿ ನಾನು ನಿನ್ನ ಹತ್ರ ಇದ್ರು ಕೊಡು. ನನ್ನ ಹತ್ರ ಒಂದು ಪೈಸಾನೂ ಇಲ್ಲ. ಅದು ನೀನು ಹೇಳಬೇಕಾ ಮುಂಡೇದೆ? ಮುಖ ನೋಡಿದ್ರು ಗೊತ್ತಾಗಲ್ಲ, ದುಡ್ಡಿಲ್ಲ ಹೋಗ. ಅಮ್ಮ ತಾಯಿ ಸುಬ್ಬಮ್ಮನವರೇ, ನೀವು ಕೊಟ್ಟು ದುಡ್ಡು ಇದಕ್ಕೆ ಅಂತ ಕಾಣುತ್ತೆ. ಅಮ್ಮನ ದುಡ್ಡು ಮಗನಿಗೆ ಕೊಟ್ಬಿಟ್ಟು ನೆಟ್ಟಗೆ ಮಾಡಿಬಿಡೋದು ಸಂಸಾರನ. ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ, ನಮ್ಮಪ್ಪಂದೇನೋ ಬೇಕು
ಅಂದಾಗೆ ಲೋ ಲೋ ಅಯ್ಯ ಮಂಡ್ಯದೆ ಅವ್ನು ಹೋಗ್ತಿರೋದು ನೋಡ್ರಿ, ಸೀಟ್ ಕಳ್ಕೊಂಡ್ರು ಮಂತ್ರಿ ಹೋದಾಗ ಹೋಗ್ತಾ ಇದ್ದಾನೆ. ಲೇಯ್ ಲೇಯ್ ಬಾರೋ ಇಲ್ಲಿ. ಈಗ ನಾನೊಂದು ಉಪಾಯ ಹೇಳ್ತೀನಿ, ಹಾಗೆ ಮಾಡ್ತೀಯೋ, 1500 ರೂಪಾಯಿ ನಿಮ್ಮ ಅಪ್ಪನ ಮಖದ ಮೇಲೆ ಎಷ್ಟು ನಿನ್ನ ಹೆಂಡತಿನ ಕರ್ಕೊಂಬರೋ ಪ್ಲಾನ್ ಹೇಳ್ಕೊಡ್ತೀನಿ, ಮಾಡ್ತೀಯೋ? ಮಾಡ್ತೀನಿ ಮಾಡ್ತೀನಿ. ಹಾಂ, ಏನಿಲ್ಲ, ನನ್ನ ಹತ್ರ ಭೆಂಗ್ಸು ಲೇವಾದೇವಿ ಸ್ಟಾರ್ಟ್ ಮಾಡಿದ್ದಾಳೆ, ಅದ್ರದ್ದು 1500 ರೂಪಾಯಿ ನಿನಗೆ ಸಾಲ ಕೊಡಿಸ್ತೀನಿ. ನೀನು ನನ್ನ ಹೆಸರಿಗೆ ಒಂದು ಆನ್ ಡಿಮ್ಯಾಂಡ್ ಪ್ರೊನೋಟ್ 1500ಕ್ಕೆ ಬರ್ಕೊಟ್ಟು ಕೆಳಗಡೆ ಒಂದು ರುಜು ಮಾಡ್ತೀಯೋ? ಮಗನೇ, ಒಳ್ಳೆ ಸ್ಟ್ಯಾಂಪ್ ಕಾಗದದ ಮಖ ಮಾಡ್ತಾನೆ ಅಲ್ವೋ, ಆನ್ ಡಿಮ್ಯಾಂಡ್ ಪ್ರೊನೋಟ್ ಬರ್ಕೊಟ್ಟು ಕೆಳಗಡೆ ರುಜು ಮಾಡ್ತೀಯ ಅಂದೆ. ಆನ್ ಡಿಮೇನೆ ಪ್ರೂನೋಟು ಎಳದ ಉಂಡೆ ಮಗ, ಎಳದ ಅವನ ಸ್ಥಾನಕ್ಕೆ ನಾನು ಎಳದ. ಕೆಳಗಡೆ ರುಂಜು ರುಂಜು ಅಲ್ಲ, ನಿಮ್ಮಪ್ಪನ ತಲೆಯಲ್ಲಿ ನೇತಾಡ್ತಾ ಇದೆಯಲ್ಲ ಇಷ್ಟುದ್ದ ಬ್ರಾಹ್ಮಣಕ್ಕೆ ಬ್ಯಾಲೆನ್ಸು ಗುಂಜು ಅದು. ಅಯ್ಯಪ್ಪ ಅಯ್ಯಪ್ಪ, ನಂಗೆ ಭಯ ಆಗತ್ತಪ್ಪ, ನಮ್ಮಪ್ಪಂಗೆ ಏನಾದರೂ ಗೊತ್ತಾದ್ರೆ ಅವನು ಏನಂತಾನು ಗೊತ್ತಾ? ಏನಂತಾನೆ? ಲೋನರ್ ಮಗನೇ ಅಂತ ನಿಮ್ಮಪ್ಪ ನಿನ್ನೆ ಅಂತಾನ? ಹ್ಞೂ ಮಗನೇ ಅಂತ. ಹ್ಞೂ ಕಣೆ. ಆ ನನ್ನ ಮಗನಿಗೆ ಯಾರು ಹೇಳಿದ್ರಂತೆ? ಗೊತ್ತಿಲ್ಲಪ್ಪ. ನೀನು ಏಕ್ದಮ್ ಒಪ್ಕೋಬೇಡಪ್ಪ. ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೇನೆ ಸರಿ, ಇಲ್ಲಾಂದ್ರೆ ಆಸ್ತಿನೆಲ್ಲ ಯಾವ್ದಾದ್ರು ಧರ್ಮಛತ್ರಕ್ಕೋ ಇಲ್ಲ ಅನಾಥಾಶ್ರಮಕ್ಕೋ ಬರೆದು ಬಿಟ್ಟು ನಿನ್ ಕೈ ಖಾಲಿ ಚಂಪ್ ಕೊಡ್ತೀನಿ ಅಂತಾನೆ. ನಾನವಾಗ ಇದಕ್ಕೇನ್ ಮಾಡ್ಲಿ ಅಪ್ಪಣ್ಣೆ? ಅಯ್ಯ ಮಂಡದೆ ಚಿತ್ರೂಪು, ಅಯ್ಯೋ ಹೋಗೇ ಗೊತ್ತಾಗದೆ. ಅಲ್ವೋ, ಅವನು ನಮಗೆ ಕೊಡಬೇಕಾದ ವರದಕ್ಷಿಣೆ ಬಾಕಿ ಬಾಬತ್ತು 1500 ರೂಪಾಯಿನ ನಮಗೆ ಕೊಟ್ಬಿಟ್ರೆ ನಾನು ಸೊಸೆನ ಮನೆ ಕರ್ಸ್ಕೊಂಡ್ಬಿಡ್ತೀನಿ ಕಣ. ನೀನು ಅಲ್ಲ, ನಾನು ಹಿಂದೆನೆ ಬರ್ತಾ ಇದ್ದ, ಎಲ್ಲಿ ಹೋದ ಇವನು? ಓಹೋಹೋಹೋ, ನಿಂತು ಬಿಟ್ಟಿದ್ದಾನೆ ಅಲ್ಲಿ. ಇವನ್ ಯಾರಾದರೂ ಮಾತಿಗೆ ಸಿಕ್ಕಿಬಿಟ್ರೆ ಸಾಕು, ನಿಂತನೆ. ಇವನ ಹೆಸರು ತೀರ್ಥರೂಪು ಅಂತ, ಇವ್ರ ತಾತ ಇದ್ದಾಗಿದ್ದೀನಿ. ಇವನ್ನ ನಾನು ತೀರ್ಥರೂಪು ಅಂತಾನೆ ಕೂಗಬೇಕು ಇವನ್ನ. ಲೋ 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 ತೀ ಬರೋದಿಲ್ಲ ಅವನು. ಲೋ ತೀರ್ಥ ಬರೋದಿಲ್ರಿ. ಲೋ ರೂಪು, ನಾನು ಏನೇ ಹೊಯ್ಕೊಂಡ್ರು ಅವನು ಬರೋದಿಲ್ಲ. ಲೋ ನಿನ್ನ ಮಗ, ಯಾಕೆ ಸುಮ್ಮನೆ ಗಂಟ್ಲು ಹರ್ಕೊಳ್ಳಿ ನಾನು? ಲೋ ತೀರ್ಥ ರೂಪು. ಯಜಮಾನರು ಎಲ್ಲೋ ಮರದ ಮೇಲೆ ಕೂತ್ಕೊಂಡು ಕೂಗ್ದಾಗಾಯ್ತು. ನಿನ್ನ ನಾನು ಕೂಗಬೇಕಾದ್ರೆ ಮರ ಹತ್ತಬೇಕೇನಪ್ಪ? ಹಾಗೆಲ್ಲ ಕೂಗಲೇ ವಾಯ್ಸ್ ಬಂದಾಗ ಆಯ್ತು, ಅದಕ್ಕೆ ವಸಂತ ಋತು ಕೂಗಲೇ ಮರದ ಮೇಲೆ ಇರ್ತಾನೆ. ಏನೋ ಅಲ್ಲಿ ಒಳ್ಳೆ ಗೌರ್ಮೆಂಟ್ ಬಸ್ ನಿಂತ ಹಾಗೆ ನಿಂತು ಬಿಟ್ಟಿದ್ಯಲ್ಲ, ಆಕ್ಸಲ್ ಕಟ್ ಆಯ್ತು. ನೆಟ್ಟಿಗೆ ನಿಂತ್ಕೊಳ್ರಿ ರೀ, ನಾ ಬೀಳ್ತಿದ್ದಲ್ಲ ಈಗ, ಆಕ್ಸಲ್ ಕಟ್ ಆಯ್ತು. ಡ್ರೈವರು ಸೀಟ್ ಕೆಳಗಡೆ ಇಟ್ಕೊಂಡಿದ್ದು 1000 ಕ್ವಾರ್ಟರ್ ಕುಡಿದು ಮಲಕ್ಕಂಡ. ಕಂಡಕ್ಟ್ರು ಟಿಕೆಟ್ ಕೊಡದೇ ಬಂದಿರೋ ದುಡ್ಡು ಎಷ್ಟು ಅಂತ ಲೆಕ್ಕ ಹಾಕ್ತಾ ಕೂತ್ಕೊಂಡ. ಇದನ್ನ ನಿಲ್ಲಿಸೋಕಾಗದೇ ಇರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು 2 ವರ್ಷದಲ್ಲಿ ನಿಲ್ಲಿಸ್ತೀನಿ, ಇಲ್ದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳ್ಕೊಂಡ್ರು. ಅದನ್ನು ನಾನು ಕೇಳಿಕೊಂಡು ಆ ಪ್ರಯಾಣಿಕರ ಸ್ಥಿತಿ ನೋಡಿದರೆ ಪಾಪ, ಆ ಒಳಗಡೆ ಸೆಕೆ ಹೊರಗಡೆ ಮಳೆ ನೋಡಲಾರ್ದೇನೆ ಹೋಗ್ತಾ ಬರ್ತಾ ಇರೋ ಲಾರಿಗಳಿಗೆಲ್ಲ ಕೈ ತೋರಿಸ್ತಾ ಇದ್ರು ಅವರು. ಕೈ ಕೈ ಹಸ್ತ ಹಸ್ತ. ಆ ಕೈ ನೋಡಿ ನಾನು ಯೋಚನೆ ಮಾಡ್ತಾ ನಿಂತ್ಕೊಂಡೆ. ಏನು ಮಾತಾಜಿಯವ್ರಿಗೂ ಕೈ ಕೊಟ್ಟು ಹೋಗ್ಬಿಟ್ರಲ್ಲ, ಈ ಕೈನ ಇವಾಗ ಅವ್ರ ಮಗ ಹಿಡ್ಕೊಂಡು ಬಂದು 3-4 ವರ್ಷ ಬಹುಮತ ತಗೊಂಡು ಕೂತಿದಾರಲ್ಲ, ಈ ಕೈ ನಮ್ಮನೇನು ಕೈ ಹಿಡಿಯುತ್ತಾ ಇಲ್ಲ ಕೈ ಬಿಡುತ್ತಾ ಇಲ್ಲ ರಾಷ್ಟ್ರ ಕೈ ಕೊಡುತ್ತಾ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಏನೋ ಮಾಡ್ತಾ ಇದ್ದೆ ಅಲ್ಲಿ ನಾನ ಪೇಪರ್ ಓದ್ತಾ ಇದ್ದೆ. ಅದೇನು, ನಾನು ನಿನ್ನ ಕೂಗದಾಗಲೇ ನೀನು ಪೇಪರ್ ಓದಬೇಕಾ? ಇಲ್ಲ, ನನಗೆ ಬೇಕಾದಾಗ ಓದ್ಕೊಳಕ್ ನೀವೇನು ನಿತ್ಯ ದುಡ್ಡು ಕೊಟ್ಟು ಮನೆಗೆ ಪೇಪರ್ ತರಿಸ್ತೀರಾ? ನೀವು ಅಚ್ಚ ಕನ್ನಡಿಗರು, ನಿಮಗೆ ದುಡ್ಡು ಕೊಟ್ಟು ಪತ್ರಿಕೆ ಕವನ ಕಾದಂಬರಿ ಸಾಹಿತ್ಯ ಪುಸ್ತಕ ಜನ್ಮದಲ್ಲಿ ಓದಿ ಅಭ್ಯಾಸ ಜ್ಞಾಪಕ ಇದೆಯೇನು? ಅದೇ ನೋಡಿ ತಮಿಳ್ನಾಡು ಕೇರಳ ಬಂಗಾಳದಲ್ಲಿ ನೋಡ್ರಿ ಭಾಷಾಭಿಮಾನ ಹೇಗಿದೆ. ಆ ಭಾಷೆ ಜನ ಯಾವ ರಾಜ್ಯದಲ್ಲೇ ಇರಲಿ, ಹಾ, ತಮ್ಮ ಭಾಷೆದೊಂದು ಪತ್ರಿಕೆ ಮಧ್ಯಾಹ್ನ ಕೊಂಡ್ಕೊಂಡು ರಾತ್ರಿ ಊಟ ಬೇಕಾದರೂ ಬಿಡ್ತಾರೆ, ಆದರೆ ಅದನ್ನು ಓದ್ದೆ ಮಲಗೋದಿಲ್ಲ. ತಮಿಳ್ನಾಡಿನಲ್ಲಿ ಭಾಷಾಭಿಮಾನ ಆಗಿರೋ ಹೊತ್ತಿಗೆನೆ ಸಿನಿಮಾಕ್ಕೆ ಕತೆ ಬರೀತಾ ಇದ್ದ ಕರುಣಾನಿಧಿಗಳು ಚೀಫ್ ಮಿನಿಸ್ಟರ್ ಆಗಿ 2,00,000,000 ರೂಪಾಯಿ ಮಾಡ್ಕೊಂಡು ಉಗಿಸ್ಕೊಂಡು ಹಿಡಿದ್ರು. ಬಂಗಾಳದಲ್ಲಿ ಹುಟ್ಟಿದ್ದಕ್ಕೆ
ರವೀಂದ್ರನಾಥ್ ಠಾಗೂರ್ ಅವರು ಏನಾದ್ರು ಏನಾದ್ರೂ 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 ವಿಶ್ವಕವಿ ಆದ್ರು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಗುರು ರಾಮಸ್ವಾಮಿ ಹಿಂಗಾರು ಏನಾದ್ರೂ 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 ಮುದುಕರಾದ್ರು ಅಷ್ಟೇ ಇನ್ನೇನಾದ್ರು ಏನೋ ನಿಮಗೆ ಸಂಬಂಧಪಟ್ಟ ವಿಚಾರ ಕಣ್ಣಿಗೆ ಬಿತ್ತಲ ಥೂ ತಾಳಪ್ಪ ಓದ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ನನಗೆ ಸಂಬಂಧಪಟ್ಟ ವಿಷಯ ತೀರ್ಥ ಸ್ವಾಮಿನಾಥ ಒಂದ್ ಸ್ವಲ್ಪ ಪೇಪರ್ ಇಸ್ಕೊಂಡ್ ಬಾರ. ಅದ್ಯಾಕ ಕಕಲಾತಿ, 60 ಪೈಸ ಕೊಡಿ, ಒಂದ್ ಪೇಪರ್ ತರ್ತೀನಿ, ಅದನ್ನ ನೀವು ಓದ್ಬಿಟ್ಟು ಮೇಲ್ ಮಲಕೊಂಡು ನೆಗದ್ ಬಿದ್ದು ಹೋದ್ರೆ ಆ ನ್ಯೂಸ್ ಪ್ರಿಂಟ್ ಆಗಲ್ವೇ ಅಲ್ಲಿ ಫೋಟೋ ಸಮೇತ? ಹಾಗಲ್ವೋ, ನಿಮಗೆ ಧರ್ಮ ಬರುತ್ತೆ ಪುಣ್ಯ ಬರುತ್ತೆ ಅಂತ ಕೇಳಿ ಇಸ್ಕೊಂಡ್ ಬಾರೋ ಅಣ್ಣ. ಆ ಕಾಲ ಹೋಯ್ತು ಅಣ್ಣ, ನಿಮಗೆ ಧರ್ಮ ಬರುತ್ತೆ ಪುಣ್ಯ ಬರುತ್ತೆ ಕೊಡ್ರಪ್ಪ ಅಂತ ಕೈ ಮುಗಿದು ಕೈಯೊಡ್ಡಿ ಕೇಳಿದ್ರೆ ನಮ್ಮ ರಾಷ್ಟ್ರ ಜನ ಹಾಕೊಂಡಿದ್ದು ಹೊಲಿಸಿದ ಹೊಸ ಕೋಟೆನ ಮಣಿಪರ್ ಸಮೇತ ತೆಕ್ಕೊಡ್ತಾ ಇದ್ದಂತ ಧಾರ್ಮಿಕ ರಾಷ್ಟ್ರ ಆಗಿತ್ತು ನಮ್ಮ ರಾಷ್ಟ್ರ ಹಿಂದೆ ಒಂದು ಕಾಲದಲ್ಲಿ. ಮತ್ತೀಗ ಈಗ ನಿಮ್ಮಂಥವ್ರು ದೇವರು ದಿಂಡ್ರು ಮಠ ಆ ಆಚಾರ ವಿಚಾರಗಳನ್ನೆಲ್ಲ ಚೀಪ್ ರೇಟ್ನಲ್ಲಿ ಉಪಯೋಗಿಸ್ಕೊಳ್ಳೋ ಶುರು ಮಾಡಿದ ಮೇಲೆ ನಿಮಗೆ ಧರ್ಮ ಬರುತ್ತೆ ಪುಣ್ಯ ಬರುತ್ತೆ ಕೊಡಿ ಅಂದ್ರೆ ಕಾಲಾಗಿನ ಕೆರ ತಗೊಂಡು ಸಗಣಿಲಿ ಅದ್ದಿ ಕೊಟ್ಟು ಕಳಿಸ್ತಾರಪ್ಪ. ಎಲ್ಲಿದೆ ನ್ಯಾಯ ನೀತಿ ಧರ್ಮ ಎಲ್ಲ? ಎಲ್ಲಿದೆ ಎಲ್ಲಿದೆ? ಸಿನಿಮಾ ಮೇನಕಾಟ ಕೇಸಿಗೆ ಬಂದು ಹೋಗಿದೆ ನ್ಯಾಯ ನೀತಿ ಧರ್ಮ ಬಡ್ಕೊಳ್ಳಿ ಇವರಿಗೆ. ಅದರಲ್ಲಿರೋ ವಿಚಾರ ತಿಳ್ಕೊಳ್ಳದೆ ನೀವು ಹೀಗೆ ಮುಂದುವರಿದಿ, ನಾಳೆ 3-4 ಸಾವಿರ ರೂಪಾಯಿ ಕಕ್ಕಬೇಕಾಗತ್ತೆ. ಈಗ ನೋಡಿ 60 ಪೈಸ ಕೊಡೋಕೆ ಹೇಗಾಡ್ತಾ ಇದ್ದೀರಿ? ಹೇಗಾಡ್ತಾ ಇದ್ದೀನೋ? ಹೇಗಾಡ್ತಿದ್ದೀರಿ? ಹೇಗಾಡ್ತಾ ಇದ್ದೀನಿ? ಖಾಲಿ ಮಾಡಿರೋ ಬೀರ್ ಬಾಟ್ಲಿಗೆ ಉಪ್ಪು ನೀರು ಹಾಕೊಂಡು ಅಲ್ಲಾಡ್ಸ್ಕೊಡ್ದವ್ರು ಆಡ್ದಾಗ ಆಡ್ತಾ ಇದ್ದೀರಿ. ಲೈ, ನೀನು ಆ ಪೇಪರ್ನಲ್ಲಿರೋ ವಿಷಯನೆಲ್ಲ ಪೂರ್ತಿ ಓದ್ಬಿಟ್ಟಿದೆಯೋ? ಲಕ್ಷಣ ಎಲ್ಲ ಓದಿದ್ದೀನಿ. ಒಂದು ಅಕ್ಷರನೂ ಬಿಡದೇ ಓದ್ಬಿಟ್ಟಿದೆಯೋ? ಏನೇನೂ ಬಿಟ್ಟಿಲ್ಲ. ಹಾಗಾದ್ರೆ ನೀನೇ ಹೇಳ್ಬಿಡು. ನಮ್ಮಪ್ಪ ತಂದೆ. ಅದಕ್ಕೆ ಯಾಕೋ 60 ಪೈಸ ಕೊಡಬೇಕು? ಅದು ನಿಜವೇ. ಅದೇ 60 ಪೈಸ ಕೊಟ್ಟು ಉಪ್ಪು ತಂದ್ರೆ ನಮ್ಮ ಮನೆಗೆ ಒಂದು ವಾರಕ್ಕೆ ಬರೋಲ್ವೇನೋ? ಇದು ಉಪ್ಪು ನಿಮ್ಮ ಮನೆಗೆ ವರ್ಷಕ್ಕೆ ಬರುತ್ತೆ. ನನ್ನ ಮಕ್ಕಳ ಎಲ್ರಿಗೂ ಬ್ಲಡ್ ಪ್ರೆಷರ್, ಒಬ್ರು ಉಪ್ಪು ತಿನ್ನೋ ಹಾಗಿಲ್ಲ. ಆ ಉಪ್ಪನ್ನು ಪುಗುಸಟ್ಟೆ ತರೋ ಹಾಗಿಲ್ಲ. ಅದಕ್ಕೂ ಕ್ಯೂ ನಿಂತ್ಕೊಂಡೇ ತರಬೇಕು. ಅದಕ್ಕೂ ಕ್ಯೂನೇ? ಎಲ್ಲದಕ್ಕೂ ಕ್ಯೂ, ಎಲ್ಲದಕ್ಕೂ ಕ್ಯೂ. ಹಿಂದೆ 18 ತಿಂಗಳು ದಿವಂಗತ ಮಾತಾಜಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ತುರ್ತು ಪರಿಸ್ಥಿತಿ ತಂದಿದ್ರಲ್ಲ, ಆವಾಗ ಎಷ್ಟು ಶಿಸ್ತು, ಎಷ್ಟು ಶಿಸ್ತು, ಏನು ಸಂಯಮ. ಎಲ್ಲದಕ್ಕೂ ಕ್ಯೂ, ಎಲ್ಲದಕ್ಕೂ ಕ್ಯೂ. ಏನೇನು ಬರೆಸಿದ್ರು ಆವಾಗ? ಏನೇನು ಬರೆಸಿದ್ರು? ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಏನೇನು ಬರೆಸಿದ್ರು ಅಂದ್ರೆ, ರಾಷ್ಟ್ರವು ಮುಂದಕ್ಕೆ ಓಡುತ್ತಿದೆ. ಹಾಗಂತ ಎಲ್ಲಿ ಬರೆಸಿದ್ರು? ಕೆಟ್ಟ ನಿಂತರು ಆಟೋ ರಿಕ್ಷಾ ಮೇಲೆ, ಮತ್ತೆ ಅದು ಹೋಗೋದು ಅದ್ ನೆಟ್ಟಗಾದ ಮೇಲೆ, ಲಾರಿ ಮೇಲೆ ಏನು ಬರೆಸಿದ್ರು? ಏನು ಬರೆಸಿದ್ರು? ದ ನೇಷನ್ ಈಸ್ ಇನ್ ಯುವರ್ ಮೋಷನ್ ಅಂಡ್ ದಟ್ ವಿಲ್ ಬಿ ನೋನ್ ಟು ಯು ಅಟ್ ದಿ ಟೈಮ್ ಆಫ್ ಯುವರ್ ಡಿಹೈಡ್ರೇಷನ್. ಎಲ್ಲದಕ್ಕೂ ಕ್ಯೂ, ಎಲ್ಲದಕ್ಕೂ ಕ್ಯೂ. ಬೆಂಗಳೂರಿನಲ್ಲಿ ಇವಾಗ ಆಯಸ್ ಕಳಿಬೇಕಾದ್ರೆ 3 ಕ್ಯೂ ಸಾಕು. ಯಾವ್ಯಾವ್ದಪ್ಪ? ಸಿಟಿ ಬಸ್ಗೆ 1 ಕ್ಯೂ, ಸಿನಿಮಾ ಟಿಕೆಟ್ಗೆ 1 ಕ್ಯೂ, ರೇಷನ್ ಡಿಪೋಗೆ 1 ಕ್ಯೂ. ನೆಗದ ಬಿದ್ದೋಯ್ತು. ಎಲ್ಲದಕ್ಕೂ ಕ್ಯೂ, ಎಲ್ಲದಕ್ಕೂ ಕ್ಯೂ. ನೀವು ಲೇಟಾಗಿ ಮನೆಗೆ ಹೋದ್ರೆ ನಿಮ್ ಬೆಡ್ರೂಮ್ಗೂ ಕ್ಯೂ. ನಾನು ಸರ್ಕಾರದವ್ರಿಗೆ ಬಡ್ಕಂಡೆ. ಯಾವ ವಿಷಯ? ಹಿಂದೆ ಸೀಮೆ ಎಣ್ಣೆಗೆ ಅಭಾವ ಆದಾಗ ಅದನ್ನ ಸಪ್ಲೈ ಮಾಡೋ ಜವಾಬ್ದಾರಿನ ತಗೊಂಡೋಗಿ ಇವರು ಪೊಲೀಸ್ ಸ್ಟೇಷನ್ಗೆ ಕೊಟ್ರು. ಯಾಕೋ? ಸಪ್ಲೈ ಮಾಡಕ್ಕೆ ಬ್ಯಾಡ್ರಿ ಅಂತ ಬಡ್ಕಂಡೆ. ಯಾಕೋ? ಪೊಲೀಸೇ ಬೆಂಕಿ, ಇನ್ನು ಅದಕ್ಕೆ ಇವರು ಸೀಮೆ ಎಣ್ಣೆನು ಸುರಿದ್ರಗತಿ ಏನು? ನಾನು ಹೇಳೋದು, ಒಂದು ಅಭಾವ ಆಗುತ್ತೆ ಪದಾರ್ಥ ದೊಡ್ಡ ರಾಷ್ಟ್ರದಲ್ಲಿ, ಆ ಅಭಾವದ ಪದಾರ್ಥನ ವಿತರಣೆ ಮಾಡೋ ಜವಾಬ್ದಾರಿ ಎಲ್ಲಿ ಕೊಡಬೇಕು? ಕೊಡಬೇಕು ಊಟ ವಸತಿ, ಬೋರ್ಡಿಂಗ್ ಲಾಡ್ಜಿಂಗ್ ಅನುಕೂಲ ಇರೋ ಹೋಟ್ಲಿಗೆ ಕೊಡಬೇಕು. ಕೊಟ್ಬಿಟ್ರೆ ಕ್ಯೂ ದೊಡ್ಡದಾಗಿರುತ್ತೆ. ಚೀನಾನೋ ತಿನ್ನೋ ಕ್ಯೂನಲ್ಲಿಟ್ಟು ಚೀಟಿ ಮೇಲಿಟ್ಟು ರೂಮ್ ತೊಗೊಂಬಿಟ್ರೆ ಸರದಿ ಬರೋದು 6 ತಿಂಗಳಾಗಲಿ. ಊಟ ತಿಂಡಿ ಮಾಡ್ಕೊಂಡಿದ್ದೆ 2 ಕೆಜಿ ಅಕ್ಕಿ ತೊಗೊಂಡು ಹೋಗ್ಬೋದು. ಇಲ್ಲ ಮಕ್ಕಳನ್ನ ಕಳಿಸೋಣ ಕ್ಯೂಗೆ ಅಂದರೆ ಸರ್ಕಾರದವರು ಒಳ್ಳೆ ಟೈಮಲ್ಲಿ ಸೊಂಟ ಕಗ್ಗ ಕಟ್ಟಿ ಹೇಳಿತಾರೆ, ಜಾಸ್ತಿ ಮಕ್ಕಳು ಮಾಡಬೇಡಿ, ಜಾಸ್ತಿ ಮಕ್ಕಳು ಮಾಡಬೇಡಿ. 2 ಮಕ್ಕಳು ಮಾಡಿ ಅಂತಾರಲ್ಲ, 2 ಮಕ್ಕಳು ನಮ್ಮ ರಾಷ್ಟ್ರದಲ್ಲಿ ಯಾವ ಕ್ಯೂಗೆ ಸಾಕು? ಏನೋ ಒಂದು 10-12 ಮಕ್ಕಳಿದ್ರೆ ಮುಡಿ ಮಕ್ಕಳು ಎಲ್ಲರೂ ಕ್ಯೂಗೆ ಕಳಿಸಿಬಿಟ್ಟು ಮನೆಯಲ್ಲಿ ಕ್ಲೀನಾಗಿ ತಿರುಗಾ ಮಕ್ಕಳು ಮಾಡ್ಕೊಂಡು ಹಾಯಾಗಿರ್ಬೋದು. ಅದಕ್ಕೆ ನಾನು ತೀರ್ಮಾನ ಮಾಡಿಬಿಟ್ಟೆ ಜೀವನದಲ್ಲಿ. ಯಾವ ವಿಷಯವಾಗಿ? ಈ ಕುಟುಂಬ ಯೋಜನೆ ಕುಟುಂಬ ಕಲ್ಯಾಣ ಅಂತ ಏನೇನೋ ದರಿದ್ರ ತಂದಿದಾರಲ್ಲ, ಇದನ್ನೆಲ್ಲ ಬರೆಸಿದಾರಲ್ಲ, ಸಾಹಿತ್ಯ ಓದಿಲ್ವ ನೀವು? ಇಲ್ವಲ್ಲೋ. ಹೂ, ನಿಮ್ಮ ಯಾಕೆ ಬದುಕಿದ್ದೀರಿ ಸಾಹಿತ್ಯಕ್ಕೆ? ಯಾಕೋ ಹೀಗಂತೀಯ? ಏನ್ ಬರೆದಿದ್ದಾರೆ ಗೊತ್ತೇನು? ಏನು ಸಾಹಿತ್ಯ ಅಂದ್ರೆ? ಅದು ಕಂಡ್ರಿ, ರನ್ನ, ಪಂಪ, ಲಕ್ಷ್ಮೀಶ, ರತ್ನಾಕರ ಯಾರು ಬರೆದಿಲ್ಲ ಅದರಲ್ಲಿ? ಆ ಸಾಹಿತ್ಯ ಎಷ್ಟು ಮುದ್ದಾಗಿ ಬರೆದಿದ್ದಾರೆ ಕೇಳಿ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ, ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ. ಅಯ್ಯೋ, ಯಾವ ದಾರ? ಯಾವುದೋ ಕಿತ್ತೋದು ಹುಡುದಾರ, ಯಾಕೆ ಹೊಡ್ಕೋತೀರಿ? ಯಾವುದೋ ಒಂದು ದಾರ, ಈ ದಾರಾಬಾರ ಅಂತಲೇ ದರಿದ್ರ ಬಂದಿರೋ ದೇಶಕ್ಕೆ. ಅದು ಹೋಗಲಿ, ಎಲ್ಲಾದರೂ ಇರು, ಎಂತಾದರೂ ಇರು, ಇರು ಯಾಕಾದರೂ ಇರು, ಇರು. ಜೋಬಲ್ಲಿ ನಿರೋಧ ಹಾಕಿರು. ಒಂದು ವೇಳೆ ಜೋಬೇ ಇರಲಿಲ್ಲಪ್ಪ, ಕೈಲಿ ಹಿಡ್ಕೊಂಡಿರು, ಯಾರು ಹೇಳ್ತೀಯಾ?
ಅದು ಈ ಸಾಹಿತ್ಯನ ಎಲ್ಲಿ ಬರೆಸ್ಬೇಕು? ಎಲ್ಲಿ ಬರೆಸ್ಬೇಕು? ಊರೂರು ಹಳ್ಳಿ ಹಳ್ಳಿಗಳಿಗೆ ಹೋಗಿ, ಆ ಹಳ್ಳಿ ಹಳ್ಳಿ ಮನೆ ಮನೆಯಲ್ಲಿ, ಆ ಮನೆಯಲ್ಲಿ ಗಂಡ ಹೆಂಡತಿ ಮಲಕೊಳ್ಳೋ ರೂಮಿನ ಗೋಡೆ ಮೇಲೆ ಬರೆಸ್ಬೇಕು. ಹಾಗೆ ಬರೆಸ್ಬಿಟ್ರ ಅದನ್ನು ಹತ್ತಿರದಿಂದ ಓದಿದ ಗಂಡ ಹೆಂಡತಿ ಹತ್ತು ನಿಮಿಷ ಆದರೂ ದೂರ ದೂರ ಮಲಕಳ್ಳಿ ಅಂತ ಅದನ್ನು ತಂದು ಇವರು ಹಳ್ಳಿ ಹೈಸ್ಕೂಲ್ ಗೋಡೆ ಮೇಲೆ ಬರೆಸಿದಾರಲ್ಲ, ಗಂಡ ಹೆಂಡತಿ ಅಲ್ಲಿಗೆ ಬರ್ತಾರೇನ್ರಿ ಸಂಸಾರ ಮಾಡೋಕ್ಕೆ? ನಾನದೆಲ್ಲ ಓದಿದ ಮೇಲೆ ತೀರ್ಮಾನ ಮಾಡಿಬಿಟ್ಟೆ. ಏನಂತ? ನಾನು ಮದುವೆ ಆಗೋದಿಲ್ಲ. ಏಯ್, ನೀನು ಯಾಕೋ ಮದುವೆ ಆಗಲ್ಲ? ಮಕ್ಕಳಾದ್ರೆ ಆಗಲಿ, ಮದುವೆ ಆಗೋದಿಲ್ಲ. ಏಯ್, ಯಾಕೋ ಮದುವೆ ಆಗಲ್ಲ? ಯಾಕ್ರಿ ಮದುವೆ ಆಗ್ತೀರಿ? ಯಾಕೆ? ನಾನು ಇಲ್ಲಿಗೆ ಬರ್ತಾ ದಾರಿಯಲ್ಲಿ ಒಂದು ಹಳ್ಳಿ ಗೋಡೆ ಮೇಲೆ ನೋಡಿದೆ, ಅದರಲ್ಲಿ ಬರೆಸಿದ್ರು. ಏನಂತ? ಒಂದು ಹೆಣ್ಣು ತಲೆ, ನಾವಿಬ್ಬರು ಗಂಡು ತಲೆ, ಆ ಹೆಣ್ಣು ತಲೆ ಕೆಳಗೆ ನನಗಿಬ್ಬರು ಅಷ್ಟೇ. ಬೇಟೆ ದುಡ್ಡು ಕೊಟ್ಟಿದ್ದು ಅಷ್ಟೇ. ಅವನು ಬರ್ದ, ಏಣಿ ಎತ್ಕೊಂಡು ಹೋದ. ಅವನು ಹೋದ, ನಾವೇನು ತಿಳ್ಕೋಬೇಕು? ನಾವು ಹೀಗೆ ತಿಳ್ಕೋಬೇಕು. ಹಾಗೆ ಹೆಣ್ಣು ತಲೆ ಹೆಂಡತಿ, ನಾವಿಬ್ಬರು ಗಂಡು ತಲೆ ಗಂಡ, ಅವನ ಆಫೀಸ್ಗೆ ಹೋದ ಮೇಲೆ ಹೆಂಡತಿ ಹೇಳ್ತಾಳೆ ನನಗಿಬ್ಬರು, ನಾ ಮದುವೆ ಆಗೋದಿಲ್ಲ. ನಾ ಮದುವೆ ಆಗಲ್ಲ. ಆ ಇಬ್ಬರು ಪೈಕಿ ಬೇಕಾದ್ರೆ ಒಬ್ಬನಾಗ್ತೀನಿ, ಇವನ ಮದುವೆ ಆಗೋದಿಲ್ಲ. ಆ ಪೇಪರ್ನಲ್ಲಿ ಓದಿದ್ದು ಹೇಳು. ಹೇಳು ಹೇಳು ಹೇಳು. ನೀವು ತವ್ರ ಮನೆಗೆ ಕಳಿಸಿದ್ದೀರಲ್ಲ ನಿಮ್ಮ ಸೊಸೆ, ಆಕೆನ ಮೊದಲು ಗಂಭೀರವಾಗಿ ಮನೆಗೆ ವಾಪಸ್ ಕಳಿಸ್ಕೊಳ್ಳಿ. ಅವನು ನಮಗೆ ಕೊಡಬೇಕಾದ ವರದಕ್ಷಿಣೆ ಬಾಕಿ ಬಾಬತ್ತು 1500 ರೂಪಾಯಿನ ಗಂಭೀರವಾಗಿ ಕೊಟ್ಬಿಡ್ಲಿ, ನಾನು ಗಂಭೀರವಾಗಿ ಸೊಸೆನ ಮನೆ ಕರೆಸ್ಕೊಂಡು ಬಿಡ್ತೀನಿ. ನೀವು ಆ ಗಂಭೀರ ಕಾಯ್ಕೊಂಡು ಕೂತ್ಕೊಳ್ಳಿ, ನಾಳೆ ನಿಮ್ಮ ಬೀಗರು ಕೋರ್ಟ್ ಹತ್ತಲಿ, ಆಗ ನೀವು ಮಂಗಳವಾರ ಮುತ್ಸಂಜೆಲಿ ಮುತ್ತೈದೇನ ಮನೆ ಬಿಟ್ಟು ಆಚೆ ಕಳಿಸಿದ್ದಕ್ಕೆ 3-4 ಸಾವಿರ ರೂಪಾಯಿ ಮಾನ ನಷ್ಟ, ತಿಂಗಳಿಗೆ 200 ರೂಪಾಯಿ ಜೀವನಾಂಶ ನೀವು ಗಂಭೀರವಾಗಿ ಕಕ್ಕಬೇಕಾಗತ್ತೆ. ಬಡ್ಕೊಳ್ಳಿ ಇವರಿಗೆ ಅಲ್ವಾ? ಏನೋ ನೀನು ಆಡ್ತಾ ಇರೋದು ಏನು? ಏನು ಆ ಕೋರ್ಟ್ ಏನು ಕುಬೇರಪ್ಪನ ಮನೆ ಇದ್ದ ಹಾಗೂ ಜಡ್ಜ್ ಸಾಹೇಬ್ರೇನು ಅವ್ರ ದೊಡ್ಡಪ್ಪ ಇದ್ದ ಹಾಗೂ ಹೇಳ್ತಾ ಇದೆಯಲ್ಲೋ, ಅವರು ನಿಜವಾದ ಜಡ್ಜ್ ಸಾಹೇಬ್ರೆ ಆಗಿದ್ರೆ ಆಗಿದ್ರೆ ಈ ಕುಬೇರ್ನಿಂದ ರಾಯರಿಗೆ ತುಂಬಾ ತುಂಬಾ ಅನ್ಯಾಯವಾಗಿಬಿಟ್ಟಿದೆ. ಆದ್ರಿಂದ ಇವರಿಗೆ 10,000 ರೂಪಾಯಿ ಕುಬೇರಪ್ಪ ಕೊಡಬೇಕು ಅಂತ ಮಾನ ನಷ್ಟ ಅಂತ ನಮಗೆ ಕೊಡಿಸ್ಬೇಕು. ಕೋರ್ಟ್ ಅಂದ್ರೆ ಹುಡುಗಾಟಿಕೆ ಅಲ್ಲ ಅಪ್ಪಣಿ. ಮರ ಹತ್ತುಡು ಮುಂಡದೆ ಅವ್ನು ಹೇಳದ್ ನೋಡ್ರಿ, ಅವನು ನೆಗದು ಬಿದ್ದಾಗ. ತೀರ್ಥ ಸ್ವಾಮಿನಾಥ ಹಾಗೆ ಜೊತೆಲಿ ಅವನ್ನು ಕರ್ಕೊಂಡು ಬಾರಪ್ಪ. ಅವನ್ ಯಾಕೆ ಕರ್ಕೊಂಡ್ ಬರ್ಲಿ ಸಾಯಕ್ಕೆ? ಅದು ನಾನು ಒಂದು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡು ಬಿಟ್ಟಿದ್ದೀನೋ. ನೀವು ತಿನ್ನಲ್ವೇ, ತಿನ್ಸತ್ತಾನೆ ನಿಮ್ ಪದ್ಧತಿ. ಏನ್ ಮಾಡ್ತೀಯ ಪ್ರಸಂಗ? ಏನು ಯಾವಾಗ? ಅದು ಆ ಮದುವೆ ಸಮಯದಲ್ಲಿ ಅವನು ನಮಗೆ ಒಂದು ಆಂಡಿಮೆಂಟ್ ಪ್ರೊನೋಟ್ ಬರ್ಕೊಟ್ಟಿದ್ದ. 1500 ರೂಪಾಯಿ ಪತ್ರ ಸೈನ್ ಮಾಡಿದಾನಲ್ಲ, ಇದೆಯಲ್ಲ ಬಿಡಿ ಭದ್ರವಾಗಿ. ಅದರಲ್ಲಿ ವರದಕ್ಷಿಣೆ ಬಾಕಿ ಬಾಬತ್ತು 1500 ರೂಪಾಯಿ ಅಂತ ಬರೆಸ್ಬಿಟ್ಟಿದ್ದೀನೋ. ವರದಕ್ಷಿಣೆ? ಹೌದು, ಅದು ಅದು ಬರೀ ಪತ್ರ ಅಲ್ಲ, ಮತ್ತೆ ಸರ್ಕಾರ ನಿಮಗ್ ಕೊಟ್ಟರೋ ತಾಮ್ರ ಪತ್ರ. ತಾಮ್ರ ಪತ್ರ? ಅದನ್ನ ಲಾಯರ್ ಕೈಲೇ ಕೊಡ್ಬೇಕಾಗಿಲ್ಲ, ಲಾಕರೆ ಜವಾನನ್ ಕೈಲಿ ಕೊಟ್ಟರು ಅವನ್ ಕೇಸ್ ಕೇಳ್ತಾನೆ. ಅಯ್ಯೋ.